देवाहमस्मि ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादं शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करवरबलपूज्यवासद्गुरुर्भवो नमः वन्देतं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्रसरस्वती महासद्गुरुभ्यो नमः हरिः भगवो ब्रह्म नारायणः परो व्यक्ताखण्डमव्यक्तसम्भवम् अण्डस्यान्तस्मिन् लोका सप्तद्वीपा च मेदिनी ಭಗವಂತನೇ ಯಜ್ಞದ ಸಾಮಗ್ರಿಗಳು. ಇಲ್ಲಿ ಹೇಳ್ತಾ ಇರೋದೆಲ್ಲವೂ ಶ್ರೌತಕರ್ಮದ್ದು ಅಂತ ಅನಿಸುತ್ತೆ. ಯಜ್ಞ ಅಂದರೆ ನಮಗೆ ದೊಡ್ಡ ದೊಡ್ಡ ಹೋಮಗಳು ಹವನಗಳು ಅದು ತಾನೇ ಯಜ್ಞ ಅಂತ. ಅದು ಮುಂದಿನ ಶ್ಲೋಕದಲ್ಲಿ ಎಲ್ಲವೂ ನಾನೇ ಅಂತ ಮುಂದಿನ ಶ್ಲೋಕ ಅದರ ಮುಂದಿನ ಶ್ಲೋಕ ಎಲ್ಲ ನೋಡಿದಾಗ ಭಗವಂತ ವಿಶ್ವರೂಪ ಉಪಾಸನೆಯನ್ನೇ ಹೇಳ್ತಾ ಇದ್ದಾನೆ. ಇಲ್ಲಿ ಹಿಂದೆ ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ ಅಂತ ಅಂದ್ರಲ್ಲಿ ಜ್ಞಾನಯಜ್ಞದ ವಿಚಾರವನ್ನು ಬೇಕಾದಷ್ಟು ಈ ಚಿಂತನೆಗಳಲ್ಲಿ ಹೇಳಾಯಿತು. ಇನ್ನು ಪೃಥಕ್ತ್ವೇನ ವಿಶ್ವತೋ ಮುಖಂ ಎರಡು. ಈ ವಿಶ್ವರೂಪದ ಉಪಾಸನೆಯನ್ನು ಹೇಳಿಬಿಟ್ರೆ ಪೃಥಕ್ತ್ವೋಪಾಸಕರು ಎಂದರೆ ವಿಭೂತಿ ಉಪಾಸಕರು, ಯಾವುದು ಹೆಚ್ಚುಗಾರಿಕೆ ವಿಶ್ವರೂಪದಲ್ಲೇ ಕಂಡು ಬರುತ್ತೋ ಅದನ್ನು ಉಪಾಸನೆ ಮಾಡ್ತಾರೆ. ಅಂದೇ 10ನೇ ಅಧ್ಯಾಯದಲ್ಲಿ ವಿಭೂತಿ ಉಪಾಸನೆಯನ್ನು ಹೇಳ್ತಾನೆ, 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನವನ್ನು ತೋರಿಸ್ತಾನೆ ಮತ್ತೆ. ಆದರೂ ವಿಶ್ವರೂಪವೆಲ್ಲವೂ ನಾನೇ ಅಂತ ಹೇಳಿದರೆ ಆದರೂ ಮನುಷ್ಯನಿಗೆ ಇದು ಹೆಚ್ಚು ಅದು ಹೆಚ್ಚು ಅದು ಹೆಚ್ಚು ಇದು ಹೆಚ್ಚು ಅಂತ ಏನಾದರೂ ಹೆಚ್ಚು ಕಡಿಮೆ ಅನ್ನೋ ಬುದ್ಧಿ ಕಂಡು ಬಂದು ಅದರಲ್ಲಿ ಹೆಚ್ಚು ಅನ್ನೋದು ಒಳ್ಳೆಯದು ಅಂತ ಅನಿಸಿದರೆ ಆ ಹೆಚ್ಚು ಎಂಬುದು ಏನು ತೋರಿ ಬರುತ್ತಿದೆಯೋ ಅದು ಪರಮಾತ್ಮನೇ ಆಗಿದೆ ಅಂಥೇಳಿ ವಿಭೂತಿ ಉಪಾಸಕರಿಗೆ ಅನುಕೂಲ. ಬರೀ ವಿಭೂತಿ ಉಪಾಸನೆ ಹೇಳಿದರೆ ವಿಶ್ವರೂಪ ಉಪಾಸಕರಿಗೆ ಅನುಕೂಲ ಆಗಲ್ಲ. ಜಗತ್ತೆಲ್ಲವೂ ಪರಮಾತ್ಮನೇ, ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ ಅಂಥೇಳಿ ಅದು ಮುಖ್ಯವಾದ ಉಪಾಸನೆ. ಅದಕ್ಕೆ ಪರಮಾತ್ಮ ವಿಭೂತಿ ಉಪಾಸನೆ ಹೇಳುವಾಗಲೂ ಮೊದಲು ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಂ ಆದಿಶ್ಚ ಮಧ್ಯಂಚ ಭೂತಾನಾಮಂತ ಏವಚ ಎಲ್ಲವೂ ನಾನೇ ಆಗಿದ್ದೀನಿ ಕಣ, ಅದೂ ಒಂದು ವಿಭೂತಿ ಉಪಾಸನೆ. ವಿಶ್ವರೂಪಾಸನೆಯೇ ನಿಜವಾದ ವಿಭೂತಿ ಉಪಾಸನೆ. ಅದಾಗಲಿಲ್ಲ ಅಂತ ಇಟ್ಕೋ ಅಂಥೇಳಿ ಬೇರೆ ಬೇರೆ ಅದನ್ನೆಲ್ಲ ಹೇಳಿ ಅಶ್ವತ್ಥಾನ ಅಂತದು ಅಶ್ವತ್ಥ ಸರ್ವವೃಕ್ಷಾಣ ದೇವರ್ಷೀಣ ಅಂತ ನಾರದ ಅಲ್ವಾ. ಹೀಗೆ ವಿಶೇಷವಾಗಿ ತೋರಿ ಬರೋದೆಲ್ಲವೂ ನಾನು ಅಂತ ಹೇಳಿ 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 ಕೊನೆಗೆ ಏನು ಹೇಳ್ಬಿಟ್ಟ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲೆಲ್ಲಿ ನಿನಗೆ ಹೆಚ್ಚು 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 ಯಾವುದೋ ಒಂದು ರೀತಿಯಲ್ಲಿ ಇದು ಹೆಚ್ಚಿನದು ಅಂತ ಅನ್ನಿಸ್ತು ಅಂದರೆ ಅದು ಪರಮಾತ್ಮನ ರೂಪವಾಗಿದೆ ಅಂತೇಳಿ ಉಪಾಸನೆ ಮಾಡು ಅಂದ. ಇಲ್ಲೂ ಕೂಡ ವಿಶ್ವರೂಪದ ಉಪಾಸನೆ. ತತ್ವಜ್ಞಾನಿಗೆ ಏನಾಗುತ್ತೆ, ಅವನು ಉಪಾಸನೆ ಮಾಡಬೇಕಾಗಿಲ್ಲ. ಅಥವಾ ತತ್ವಚಿಂತಕನೂ ಉಪಾಸನೆ ಅಂತ ಮಾಡೋಲ್ಲ. ಜಗತ್ತೆಲ್ಲವೂ ಪರಮಾತ್ಮನೇ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನ. ಅದು ಹೇಗೆ ಹೇಗೆ ಜ್ಞಾನಕ್ಕಿಂತ ಜ್ಞೇಯ ಅನ್ನೋದು ಹೇಗೆ ಬೇರೆಯಾಗಿಲ್ಲ, ನನಗಿಂತ ಬೇರೆಯಾಗಿ ಹೇಗೆ ಎಚ್ಚರ ಕನಸು ನಿದ್ರೆಗಳು ಬೇರೆಯಾಗಿಲ್ಲ, ಅದಕ್ಕಿಂತ ಬೇರೆಯಾಗಿ ಪ್ರಪಂಚ ಇಲ್ಲ ಅನ್ನೋದನ್ನು ತಿಳುವಳಿಕೆಯ ರೂಪದಲ್ಲೇ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವನು ಇದಮಿತ್ತಮನ್ನು ತಿಳ್ಕೊಳ್ಳೋಕ್ಕಷ್ಟೇ ಪ್ರಯತ್ನ ಮಾಡ್ತಾ ಇರ್ತಾನೆ. ವಿಶ್ವರೂಪ ಉಪಾಸನೆ ತಿಳುವಳಿಕೆ ಅಲ್ಲ, ಅದು ಭಾವನೆ, ಪ್ರೇಮ. ಇದೆಲ್ಲವೂ ನಾನು ಪರಮಾತ್ಮನೇ, ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ ಅನ್ನೋದರಲ್ಲಿ ಮತ್ತೆ 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 ಭಾವನೆ ಮಾಡ್ತಾ ಇರ್ತಾನೆ. ಹಾಗೆ ಭಾವನೆ ಮಾಡೋದು ತತ್ವದ ತಿಳುವಳಿಕೆಗೆ ಅನುಕೂಲವಾಗುತ್ತೆ. ಯಾವುದನ್ನು ಭಾವನೆ ಮಾಡ್ತೀವೋ ಅದರ ತಿಳುವಳಿಕೆ ನಮ್ಗೆ ಉಳ್ಕೊಳ್ಳುತ್ತೆ. ಹಾಗೆ ಇರೋದು ಪ್ರಪಂಚ. ನಾವು ಯಾವುದನ್ನು ಭಾವನೆಯೇ ಮಾಡೋಕ್ಕಾಗಲ್ವೋ, ಮನಸ್ಸಿನೆಲ್ಲ ಕಲ್ಪನೆಯೇ ಬರಲ್ವೋ, ಅದನ್ನು ನೀವು ತತ್ವವಾಗಿ ತಿಳ್ಕೊಳಕ್ಕಾಗಲ್ಲ.
ಹೇಗೆ ಅಂದ್ರೆ ಈಗ ನಮ್ಮನ್ನ ಒಂದು ಮನೆ ಪ್ಲಾನ್ ಹಾಕೊಳ್ರಿ ಅಂದ್ರೆ ನಮಗೆ ಹಾಕೊಡಕ್ ಬರಲ್ಲ. ಯಾಕೆ ನಮಗೆ ಪ್ಲಾನ್ ಅದ್ ಮನಸ್ಸಿನಲ್ಲಿ ಕಲ್ಪನೆ ಮಾಡಕ್ ಬರಲ್ಲ ನಮ್ಗೆ. ಇಂಜಿನಿಯರ್ಗಳು ಸಿವಿಲ್ ಇಂಜಿನಿಯರ್ಗಳು ಇವರು ಯಾರು ಸ್ಟ್ರಕ್ಚರಲ್ ಇಂಜಿನಿಯರ್ಗಳು ಅಂದ್ರೇನು ಆರ್ಕಿಟೆಕ್ಟು ಇದು ಒಳಗಿದ್ದು ಎಲ್ಲರು ಆರ್ಕಿಟೆಕ್ಟ್ ಆಗ್ಬೋದು ಸ್ಟ್ರಕ್ಚರಲ್ ಇಂಜಿನಿಯರ್ಗಳು ಸಿವಿಲ್ ಇಂಜಿನಿಯರ್ಗಳು ಅಂತ ಏನು ಹೇಳ್ತಾರೆ ಅವ್ರಗಳಿಗೆ ಮುಂದೆ ಈಗ 2 ವರ್ಷ ಆಗತ್ತಪ್ಪ ಈ ಮನೆ ಕಟ್ಟೋದಕ್ಕೆ. ಇವತ್ತಿನೂ ಸೈಟ್ ಕಾಣಿಸ್ತಾ ಇದೆ. ಆ ಸೈಟ್ ನೋಡಿ ಹೇಗೆ ಮನೆ ಕಟ್ಬೋದು ಎಷ್ಟು ತರ ಕಟ್ಬಹುದು ಅನ್ನೋದು ಅಷ್ಟು ಭಾವನೆಗೆ ಬಂದ್ಬಿಡುತ್ತೆ, ಕಲ್ಪನೆಗೆ ಬರುತ್ತೆ. ಅದನ್ನ ಅವ್ನು ಸಾಕಾರಗೊಳಿಸ್ತಾನೆ. ಮುಂತಾನೆ ಮನೆ ಆಗೋದು, ಇಲ್ಲಿ ಬಾತ್ರೂಮ್ ಬರಬೇಕು, ಇಲ್ಲಿ ಟಾಯ್ಲೆಟ್ ಬರಬೇಕು, ಇಲ್ಲಿ ಹೀಗೆ ಬರಬೇಕು, ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಬೇಕು, ಇಲ್ಲಿ ಮೆಟ್ಲುಗಳು ಬರಬೇಕು, ಈ ಜಾಗದಲ್ಲಿ ಅಡುಗೆ ಮನೆ ಬರಬೇಕು, ಇಲ್ಲೊಂದು ಪ್ಯಾಸೇಜ್ ಇರುತ್ತೆ, ಇಲ್ಲಿ ಬಾಲ್ಕನಿ ಇರುತ್ತೆ, ನಮ್ಗೇನು ಕಾಣಿಸ್ತಾ ಇದೆಯಾ? ಅವನಿಗೆಲ್ಲ ಕಾಣಿಸ್ತಾ ಇದೆ. ಇವತ್ತಾದ್ರೆ ನಿಮಗೆ 3D ಎಫೆಕ್ಟ್ ಕಂಪ್ಯೂಟರ್ಗಳಲ್ಲೆಲ್ಲ ತೋರಿಸ್ಕೊಡ್ತಾರೆ, ಇಲ್ಲ ಡಿಸೈನ್ ಮಾಡಿಬಿಡ್ತಾರೆ. ಹಿಂದೆ ಚಿತ್ರ ಬರೀತಿದ್ರು, ಇಷ್ಟಿಷ್ಟು ಐದನ್ನೆಲ್ಲ ಇಟ್ಕೊಂಡು ಚಿತ್ರ ಬರೀತಿದ್ರು. ಈಗ ಆಗಿಲ್ಲ ಆಗ್ಲಿ, ಆದರೂ ಕಲ್ಪನೆ. ಈಗ ನೀವು 3D ಇದನ್ನ ನೋಡಿದ ಮಾತ್ರ ನಿಮ್ಗೇನು ಮನೆ ಕಾಣಿಸ್ತಾ ಇಲ್ಲಪ್ಪ. ಅಂದರೆ ನಾವು ಯಾವುದನ್ನ ಭಾವನೆ ಮಾಡೋದಕ್ಕೆ ಸಾಧ್ಯನೋ ಅದನ್ನ ತತ್ವವಾಗಿ ತಿಳ್ಕೊಳಕ್ ಸಾಧ್ಯವಾಗುತ್ತೆ. ಅದರಿಂದ ನಮ್ಮ ಭಾವನಾ ವಿಚಾರಗಳಲ್ಲಿ ನಾವು ತುಂಬ ಎಚ್ಚರಿಕೆ ಇರಬೇಕು. ಯಾವುದನ್ನ ಈಗ ಭಾವನೆ ಮಾಡ್ತಾ ಇದೀವೋ ಕೊನೆಗೆ ಅದೇ ಸಿಗುತ್ತೆ ನಮಗೆ. ಹಾಗೆ ಆಗ್ಬಿಡ್ತೀವಿ ನಾವು ತತ್ವವಾಗಿ, ಹಾಗೆ ಉಳ್ಕೊಂಡ್ಬಿಡ್ತೀವಿ. ನಮ್ಮ ವಿಷಯದಲ್ಲಿ ನಾವು ಏನು ಭಾವನೆ ಮಾಡ್ತೀವೋ, ನಮ್ಮ ಸುತ್ತಮುತ್ತಲಿನ ವಿಷಯದಲ್ಲಿ ನಾವು ಏನು ಭಾವನೆ ಮಾಡ್ತೀವೋ ಹಾಗೆ ಕೊನೆಗೆ ರೆಡಿಯಾಗಿ ನಿಂತು ಬಿಡುತ್ತದೆ, ತತ್ವವಾಗಿ ನೆಲೆ ನಿಂತು ಬಿಡುತ್ತೆ. ಆದ್ದರಿಂದ ಭಾವನಾ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆ ಇರಬೇಕು. ಅದು ಏನೋ ಒಂದು ಭಾವನೆ ಬಂದು ಹೋಗುತ್ತೆ, ಆಗಲ್ಲ, ಭಾರಿ ಕಷ್ಟ ಅದು. ಒಂದು ಸಲ ಅದು ಇಷ್ಟಪಟ್ಟು ಭಾವನೆ ಶುರುವಾಯಿತು ಅಂದರೆ ಮತ್ತೆ ಮತ್ತೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಹೇಳಿಸ್ತಾನೆ ಇರ್ತದೆ. ಅದೇನೆ ಅದಕ್ಕೆ ಭಗವಂತನೇ ನನಗೆ ಬೇಕು ಅಂತ ಹಚ್ಕೊಂಬಿಟ್ರೆ ಭಾವನೆ ಮಾಡಬೇಕು, ಉಪಾಸನೆ ಮಾಡಬೇಕು, ಹೇಳ್ಕೊಡ್ಬೇಕಾಗಿಲ್ಲ, ಮನಸ್ಸಿಗೆ ಬರ್ತಾನೇ ಇರ್ತದೆ ನನಗದು ಬೇಕು. ಈಗ ನೋಡಿ, ನನಗೆ ಯಾವುದು ಬೇಕೋ ಫಲ, ನಾನು ಅದು ಫಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮುಂದೆ ಯಾವತ್ತೋ ಒಂದಿನ ಆಗಬೇಕು, ಇಂಥ ಫಲವನ್ನು ನಾನು ಪಡೆಯಬೇಕು ಅಂತ. ಇಂಥ ಫಲವನ್ನು ಪಡೆಯಬೇಕು ಅನ್ನೋದನ್ನ ಈಗ ಆಧಾರವಾಗಿ ಇಟ್ಕೊಂಡು ನನ್ನ ಕರ್ಮಗಳು, ನನ್ನ ಚಿಂತನೆಗಳು, ನನ್ನ ಭಾವನೆಗಳನ್ನೆಲ್ಲ ಇಳಿಸ್ಕೊತೀನಿ. ಮುಂದಿನ ಫಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಆಧಾರವಾಗಿರೋದೇ ಅದು ಅಲ್ವಾ? ನಿಮಗದು ಆಧಾರ ಅನ್ನಿಸ್ಲಿಲ್ಲ ಅಂದ್ರೆ ಅಂತಹ ಚಿಂತನೆಗಳೇ ಹೇಳೋದಿಲ್ಲ ಮನಸ್ಸಿನಲ್ಲಿ. ಯದ್ಯಪಿ ಅದು ನನಗೆ ಪಡ್ಕೊಂಡಿಲ್ಲ ಕಣ್ರಿ, ಮುಂದಕ್ಕೆ ಪಡ್ಕೋಬೇಕು ಅಂತ ಅಂದ್ರೂ ಮನಸ್ಸಿನಲ್ಲಿ ಊರ್ಕೊಂಬಿಟ್ಟಿರ್ತದೆ, ಇದೇ ಆಧಾರ, ಇದನ್ನೇ ಪಡೆಯಬೇಕು, ಇದಕ್ಕೆ ತಕ್ಕಂತೆ ನಾನು ಚಿಂತನೆಗಳನ್ನು ಇಳಿಸ್ಕೋಬೇಕು, ಇಳಿಸ್ಕೊಳಕ್ ಶುರುವಾಗ್ಬಿಡುತ್ತದೆ. ಆದ್ದರಿಂದ ಫಲದ ವಿಚಾರದಲ್ಲೂ ಎಚ್ಚರಿಕೆ ಇರಬೇಕು. ಹೇಗೆ ಭಾವನೆಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಮನುಷ್ಯನಿಗೆ, ಸುಮ್ಸುಮ್ಮನೆ ಒಂದಷ್ಟು ಭಾವನೆಗಳನ್ನು ಬೇಡದೇ ಇರೋ ಭಾವನೆಗಳನ್ನೆಲ್ಲ ತುಂಬಬಾರದು, ಹಾಗೆ ಫಲದ ವಿಚಾರದಲ್ಲೂ ಭಾರಿ ಎಚ್ಚರಿಕೆ ಇರಬೇಕು. ಇದು ನನಗೆ ಬೇಕು ಅಂತ ಅನಿಸಿದ್ರೆ ಅದನ್ನು ಆಧಾರವಾಗಿ ಇಟ್ಕೊಳ್ಳೋದು ಮನಸ್ಸು, ಇದು ಬೇಕಾ, ಸರಿ ಇದಕ್ಕೆ ತಕ್ಕಂಥ ಚಿಂತನೆಗಳನ್ನು ಹೇಳಿಸೋಣ ಅಂತ, ಅದೇ ಮೆಟ್ಲು. ಆದ್ದರಿಂದ ಇಲ್ಲೂ ಪರಮಾತ್ಮನೇ ನನಗೆ ಫಲ, ಪರಮಾತ್ಮನನ್ನೇ ಪಡೆಯಬೇಕು, ಭವಬಂಧನದಿಂದ ಬಿಡಿಸ್ಕೋಬೇಕು ಅನ್ನೋ ಚಿಂತನೆ ಅದು ಫಲವಾಗಿ ಯೋಚನೆ ಮಾಡಿದ್ರು ಅದು ಆಧಾರವಾಗಿರುತ್ತೆ ನಮಗೆ. ಸಾಧಕನಿಗೆ, ಮುಮುಕ್ಷುವಿಗೆ ಆಧಾರ ಯಾವುದೋ, ಶಕ್ತಿ ಯಾವುದೋ, ಯಾವುದನ್ನ ಇಟ್ಕೊಂಡು ಅವನು ತನ್ನ ಸಾಧನೆ ಮುಂದುವರಿಸ್ಬೇಕು? ಆಧಾರವೇ ಇಲ್ದೇನೆ ಸಾಧನೆ ಮುಂದುವರ್ಸೋಕ್ಕಾಗತ್ತಾ? ನೀನೇನು ಯೋಚನೆ ಮಾಡಬೇಡ. ನಿಂಗೆ ಆಧಾರ ಏನು ಅಂದರೆ, ನಾವು ಲೋಕದಲ್ಲೂ ಯಾವುದನ್ನು ಫಲವಾಗಿ ಯೋಚನೆ ಮಾಡ್ತಾ ಇದೀವೋ ಅದೇ ಆಧಾರವಾಗಿರುತ್ತೆ. ಹಾಗೆ ನಡೀತಾ ಇದೆಯಲ್ಲ ಬದುಕು, ಯಾಕೆಂದ್ರೆ ಅದಕ್ಕೋಸ್ಕರವೇ ಕೆಲಸ ಮಾಡ್ತಾ ಇರುತ್ತೆ ಮನಸ್ಸು. ಅದನ್ನು ಫಲವಾಗಿ ಯೋಚನೆ ಮಾಡಿದ್ರು ನನಗೆ ಗೊತ್ತಿಲ್ಲದೇನೆ ನಾನು ಆಧಾರವಾಗಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದರಿಂದ ಮುಮುಕ್ಷುವು ಎಲ್ಲ ಮಹಾತ್ಮರುಗಳು ಹೇಳ್ತಾರೆ, ನನಗೆ ಪರಮಾತ್ಮನೇ ಬೇಕು, ನಾನು ಭವಬಂಧನದಿಂದ ಬಿಡಿಸ್ಕೋಬೇಕು, ನನಗಿನ್ನು ಈ ಜನ್ಮ ಮರಣಗಳ ಕಾಟ ಬೇಡ ಅನ್ನೋದನ್ನ ಮತ್ತೆ ಹೇಳ್ಕೊಂಡ್ರು ಸಾಕು, ಅದು ಉಳ್ಕೊಳ್ತಾ ಹೋಗುತ್ತೆ, ಅದೇ ಆಧಾರವಾಗುತ್ತೆ, ಅದಕ್ಕೋಸ್ಕರನೇ ಕೆಲಸ ಮಾಡುತ್ತೆ ಮನಸ್ಸು. ನಾನು ಫಲ ಅಂತ ಯಾವುದೋ ಮುಂದೆ ಅಂತ ಅಂತ ಇದ್ದೀನಿ, ಮುಂದೆ ಯಾವತ್ತೋ ಒಂದಿನ ಫಲ ಬರುತ್ತೆ ಅಂತ. ಯಾವತ್ತು ಬಂದರೂ ಹೃದಯದಲ್ಲೇ ತಾನೇ ಫಲ ತೋರ್ಕೊಳ್ಳೋದು, ಸುಖವಾಗಿಯೋ ದುಃಖವಾಗಿಯೋ ಫಲ ಅಂದ್ರೆ ಅಷ್ಟೇ ತಾನೆ. ನೀವು ಯಾವುದನ್ನಾದರೂ ಫಲ ಅಂತ ಹೇಳಿ, ಫಲ ಎಂಬುದು
ಹೃದಯ ಸುಖವಾಗಿಯೋ ದುಃಖವಾಗಿಯೋ ತೋರ್ಕೊಳ್ಳುತ್ತೆ. ದುಃಖವಾಗಿ ತೋರಿಕೊಂಡ್ರೆ ಕೆಟ್ಟ ಫಲ, ಸುಖವಾಗಿ ತೋರಿಕೊಂಡ್ರೆ ಒಳ್ಳೆಯ ಫಲ. ಯಾವತ್ ತೋರ್ಕೊಳ್ಳೋದಾದ್ರೂ ಅಲ್ಲೇ ತೋರ್ಕೋಬೇಕದು. ಆದ್ದರಿಂದ ಈಗಲೇ ಮನಸ್ಸು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಅದಕ್ಕೆ, ಆ ಇದು ಇದನ್ನೇ ನಾನು ಪಡಿಬೇಕು, ಇದೇ ಆಧಾರ. ಆದ್ದರಿಂದ ಫಲದ ವಿಚಾರದಲ್ಲಿ ಎಚ್ಚರಿಕೆ ಇರೋವನಿಗೆ ಗುರಿ, ನನ್ನ ಗುರಿ ಏನು ಅಂತ ಅವನಿಗೆ ತಿಳುವಳಿಕೆ ಇದ್ದರೆ ಅವನು ಅದನ್ನು ಆಧಾರವಾಗಿ ಇಟ್ಕೋತಾನೆ. ಆಗ ಭಾವನೆಗಳ ವಿಚಾರದಲ್ಲಿ ಎಚ್ಚರಿಕೆ ಇರುತ್ತೆ. ಈ ಭಾವನೆಗಳ ವಿಚಾರದಲ್ಲಿ ಈ ಅಧ್ಯಾತ್ಮ ಮಾರ್ಗಕ್ಕಂತೂ ಮನುಷ್ಯ, ನಮ್ಮ ಶಾಸ್ತ್ರದ ವಿಶೇಷತೆ ನೋಡಿ, ಎಲ್ಲವನ್ನು ನಮಗೊಂದಿಸಿ ತೋರಿಸ್ಕೊಡುತ್ತೆ. ಇದು ಈ ವೈದಿಕ ಕಾಲ ಅಂತ ಏನಾದರೂ ತಗೊಳ್ಳೋದಾದ್ರೆ ನಮ್ಗೆ ಇಷ್ಟ ಇಲ್ಲ ಶಬ್ದ ಹೇಳೋದಕ್ಕೆ, ವೈದಕ್ಕೊಂದು ಕಾಲ ಅಂತಲ್ಲ. ಆದರೆ ಇವರುಗಳು ಯಾವತ್ತೋ ಒಂದಿನ ಬರೆದ್ರು, ಸೃಷ್ಟಿ ಆಯಿತು ಅಂತ ಹೇಳ್ತಾರೆ ಈಗಿನವರು. ನಾವು ಅಪೌರುಷೇಯ ವೇದ, ಪರಮಾತ್ಮನ ಉಸಿರು, ಪರಮಾತ್ಮನ ವ್ಯಕ್ತ ರೂಪವೇ ವೇದಗಳು. ಆಗಲೇ ಮೂಲ ಹೇಗಿತ್ತು ಅಂದರೆ, ಯಾವುದಾದರೂ ದೇವತಾ ಭಾವನೆಯನ್ನು, ದೇವತಾ ಚಿಂತನೆಯನ್ನು ಅಧ್ಯಾತ್ಮವಾಗಿ ಹೊಂದಿಸಿ ಹೇಳ್ತಿತ್ತೇ ಹೊರತು, ಈಗ ಹಿರಣ್ಯಗರ್ಭ ಅನ್ನೋ ದೇವತೆ, ಈಗ ನೀವು ಬ್ರಹ್ಮ ಅನ್ನೋ ದೇವತೆ ಅಂತ ಹೇಳಿದರೆ ನಮಗೆ ಎಷ್ಟು ಮಟ್ಟಿಗೆ ನಮ್ಮ ಬುದ್ಧಿ ಕೆಳಗೆ ಬಂದಿದೆ ಅಂದರೆ, ಒಂದು ಮೂರ್ತಿ, ಬ್ರಹ್ಮನಿಗೆ ನಾಲ್ಕು ತಲೆ, ಒಂದೆರಡು ಕೈ, ಕಮಂಡಲು, ಅಕ್ಷಮಾಲೆ, ಹೆಂಡತಿ, ಇದು ಹೊರಗಡೆನೆ ಅನ್ಸುತ್ತೆ. ಆದರೆ ವೇದಶಾಸ್ತ್ರಗಳು ದೇವತೆಯನ್ನು ಹೇಳ್ಕೊಡುವಾಗ ಹಿರಣ್ಯಗರ್ಭ ಎಂದರೆ ಪ್ರಾಣ, ಮನಸ್ಸು. ಅಧ್ಯಾತ್ಮಕ್ಕೆ ನಮಗೆ ಸಂಬಂಧಪಡಿಸಿಯೇ ತೋರಿಸುತ್ತಾರೆ ಅಗ್ನಿ ಅನ್ನೋ ದೇವತೆ. ಇವಾಗ ನಮ್ಗೆ ಅಗ್ನಿ ಅನ್ನೋ ದೇವತೆ ಹೊರಗಡೆ ಅನ್ಸುತ್ತೆ. ಅಗ್ನಿ ಎಂಬ ದೇವತೆಯು ನಿಮ್ಮ ಮುಖವಾಗಿದೆ, ಬಾಯಾಗಿದೆ ಅಂತ ಹೇಳುತ್ತೆ ಶಾಸ್ತ್ರ. ಸೂರ್ಯ ಚಂದ್ರರು ನಮ್ಗೆ ಹೊರಗಿನ ದೇವತೆಗಳು ಅನ್ನಿಸ್ತಾರೆ. ವೇದಶಾಸ್ತ್ರಗಳು ನಮಗೆ ನಮ್ಮ ಕಣ್ಣಾಗಿದೆ. ಅಂದರೆ ಭಾವನೆಗಳನ್ನು ನಮಗೆ ಹೊಂದಿಸ್ಕೊಳ್ಳಿಲ್ಲ ಅಂದರೆ ನಮ್ಗೆ ಹೇಗೆ ಫಲ ಕೊಡುತ್ತದೋ. ಆಮೇಲೆ ಎಲ್ಲ ದೇವತೆಗಳನ್ನು ಒಂದು ಆಕಾರ ಕೊಟ್ಟು ಹೊರಗಡೆ ಇದೋ ಬುದ್ಧಿ ಬಂದ್ಬಿಡ್ತು, ಅದೇನೋ ಆಮೇಲೆ ಅದನ್ನು ಮತ್ತೆ ನಮಗೆ ಸಂಬಂಧಪಡಿಸ್ಕೊಳ್ಳೋದು ಅಂದರೆ ಬುದ್ಧಿ ಎಷ್ಟು ಕೆಳಮಟ್ಟಕ್ಕೆ ಇಳಿದೋಯ್ತು ಅಂತ. ಎಲ್ಲವನ್ನು ಭೌತಿಕವಾಗಿ ನೋಡಿ 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 ಅದಕ್ಕೆ ಪೂಜೆಗಳಲ್ಲೂ ಅದಕ್ಕೇನೆ ಅವ್ರಿಗೂ ಇಷ್ಟ ಇಲ್ಲ ಹಾಗೆ ಹೇಳೋದಕ್ಕೆ, ಹೊರಗಡೆ ಇರೋ ದೇವತೆ ಅಂತ. ಆದರೆ ಗೊತ್ತು ಋಷಿಗಳಿಗೆ, ಓಹೋ ಪುರಾಣಗಳಲ್ಲಿ, ಕಲ್ಪಗಳಲ್ಲಿ ಆಮೇಲೆ ಬಂದಂಥವ್ರು, ಓಹೋ ಇವರು ಇಲ್ಲಾಂದ್ರೆ ಪೂಜೆನೇ ಬಿಟ್ಬಿಡ್ತಾರೆ ಅಂಥೇಳಿ ಒಂದು ದೇವತಾ ಮೂರ್ತಿ ಇಟ್ಟು ಅದಕ್ಕೆ ನೀನು ಪೂಜೆ ಮಾಡು ಅಂಥೇಳಿ, ಪ್ರಾಣ ಪ್ರತಿಷ್ಠೆ ಮಾಡು ಅಂಥೇಳಿ, ನನ್ನ ಪ್ರಾಣಗಳೇ ಇಲ್ಲಿ ನೆಲೆ ನಿಂತಿವೆ ಅಂಥೇಳಿ ಪೂಜೆ ಮಾಡೋದು. ಈಗ ಯಾವುದಾಯಿತು, ಪೂಜೆ ಮಾಡ್ತಾ ಇರೋದು ಯಾರನ್ನ, ಪೂಜೆ ಮಾಡ್ತಾ ಇರೋನು ಯಾರು ಅಲ್ವಾ. ಆ ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸದಾಶಿವ ಯದೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್, ಅದೇ ನಾನಾಗಿದ್ದೇನೆ, ಆ ದೇವತೆಯೇ ನಾನಾಗಿದ್ದೇನೆ ಎಂಬ ಭಾವನೆಯಿಂದಲೇ ಪೂಜೆ ಮಾಡಬೇಕು. ಪೂಜೆಯ ಶುರುವಿನಲ್ಲೇ ಆ ಭಾವನೆ ಇರಬೇಕು, ನಾನು ಮಾಡ್ತಾ ಇದ್ದೀನಿ ಅಲ್ಲ, ಆ ದೇವತೆನೇ ನಡೆಸ್ಕೋತಾ ಇದೆ, ದೇವತೆಯೇ ದೇವತಾ ಪೂಜೆಯನ್ನು ನಡೆಸ್ತಾ ಇದೆ, ಮಾಡ್ತಾ ಇದೆ, ನಾನು ಯಾವತ್ತೋ ದೇವತೆಗಿಂತ ಬೇರೆಯಾಗಿಲ್ಲ ಅನ್ನೋ ಭಾವನೆಯನ್ನ, ಇದೆಲ್ಲವೂ ಅದಕ್ಕೆ ಬಂದಿರೋದು ಅಂತ. ಸಕಲವೂ ಪರಮಾತ್ಮನೇ, ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ ಅನ್ನೋ ಭಾವನೆಯನ್ನು ಮೂಡಿಸೋದಕ್ಕೆ ಬೇರೆ ಬೇರೆ ಪ್ರಕಾರಗಳನ್ನು ಆರಿಸ್ಕೊಳ್ತು ವೇದ ಶಾಸ್ತ್ರಗಳು, ಪುರಾಣಗಳು, ಸ್ಮೃತಿಗಳು ಎಲ್ಲವೂ ಕೂಡ ನಮ್ಮನ್ನು ಅದೇ ತತ್ವದಲ್ಲಿ ನೆಲೆ ನಿಲ್ಲಿಸಬೇಕು. ಇದಕ್ಕೆ ಹೇಗೆ ಅನುಕೂಲವಾಗುತ್ತೋ ಹಾಗೆ ಅಂದರೆ ಅಷ್ಟು ಪ್ರಕಾರ ಯಾಕೆ ಬಂತು ಅಂದರೆ ವ್ಯಕ್ತಿಗಳಲ್ಲಿ ಅಷ್ಟು ಪ್ರಕಾರತೆ ಇದೆ. ಎಲ್ರಿಗೂ ವಿಶ್ವರೂಪವನ್ನೇ ಮಾಡಬೇಕು ಅಂದರೆ ಇಷ್ಟ ಆಗಲ್ಲ ಅಂತ, ನಾನು ನಂಗೆ ಇಷ್ಟ ಆಗಲ್ಲ ಕಣ್ರಿ ಅಂತ, ನಂಗೆ ವಿಭೂತಿ ಉಪಾಸನೆ ಇಷ್ಟ, ಸರಿಯಪ್ಪ ಅದನ್ನು ಮಾಡು, ನಂಗೆ ವಿಭೂತಿ ಉಪಾಸನೆನೂ ಇಷ್ಟ ಇಲ್ಲ ಕಣ್ರಿ, ನಂಗೆ ಗಣಪತಿ ಮಾತ್ರ ಇಷ್ಟ, ಸರಿ ಹಾಗೆ ಪೂಜೆ ಮಾಡು. ಆದರೆ ಗಣಪತಿ ಪೂಜೆ ಮಾಡುವ ಪೂಜೆಯಲ್ಲಿ ನೋಡಿ, ಅಷ್ಟೋತ್ತರಗಳಲ್ಲಿ ನೋಡಿ, ಗಣಪತಿಯು ಜಗದಾತ್ಮರೂಪನು ಅಂತ ಹೇಳೋದು. ಜಗದಾತ್ಮರೂಪನು ಅಂತ ಹೇಳಿದ್ಮೇಲೆ ನೀನೇನು ಯಾರು ಪೂಜೆ ಮಾಡೋನು, ನೀನೇ ನಮಗಿಂತ ಬೇರೆಯಾಗಿರ್ತೀಯ. ಶಾಸ್ತ್ರಕಾರರಿಗೆ ಎಷ್ಟು ಥರ ಮನಸ್ಥಿತಿಗಳಿದೆ ಅಷ್ಟಕ್ಕೂ ಸಾಧನೆ ಒದಗಿಸ್ಬೇಕೇ ಹೊರತು ನಾವಿದೊಂದು ಹೇಳ್ತೀವಿ, ನೀವು ಇದನ್ನು ಮಾಡಿದ್ರೆ ಇದನ್ನೇ ಮಾಡಿ, ಇಲ್ಲಾಂದ್ರೆ ಹಾಳಾಗೋಗಿ ಅಂತ ಹೇಳೋಲ್ಲ ಶಾಸ್ತ್ರ. ಇದು ಶಾಸ್ತ್ರ ಅಂದರೆ, ಶಾಸ್ತ್ರ ಎಂದರೆ ಎಲ್ಲ ಕಾಲದ ಎಲ್ಲ ಜನರನ್ನೂ ಒಳಗೊಳ್ಳುವುದು, ಎಲ್ಲರನ್ನೂ ಸೇರಿಸ್ಕೊಂಡು ಮುಂದಕ್ಕೆ ಹೋಗುವಂಥ ಶಾಸ್ತ್ರವಾಗತ್ತೆ ಹೊರತು ನಾವು ಹೇಳೋದು ಇದೊಂದೇ ದೇವರು.
ಇದು ಒಂದೇ ಮಂತ್ರ, ಇದು ಒಂದೇ ಆಕಾರ, ಇದನ್ನೇ ಎಲ್ಲರೂ ಮಾಡಬೇಕು, ಇಲ್ಲಾಂದ್ರೆ ನೀವು ಹಾಳಾಗೋಗ್ತೀರಿ, ನೀವು ಇದು ಮಾಡಲಿಲ್ಲ ಅಂದ್ರೆ ನಿಮ್ಮನ್ನು ಸಾಯಿಸ್ತೀವಿ. ಇದ್ಯಾವ ಪೂಜೆನಪ್ಪ ಇದು? ರಾಕ್ಷಸಿ ಪೂಜೆ ಇದು, ಪೂಜೆನ ಇದು, ರಾಕ್ಷಸ ಬುದ್ಧಿ. ಎಲ್ಲರಿಗೂ ಅವಕಾಶ ಒದಗಿಸೋದು ಹೆಚ್ಚಿನ ತಾನ ಕರೆಂಟ್ ಹೊಡಿತು. ಮುಟ್ಟಕ್ಕೆ ಬಿಡ್ತಾ ಇಲ್ಲ. ಕತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣ ಸುಹೃತ್ ಪ್ರಭಾ ಪ್ರಲಯ ಸ್ಥಾನ ನಿಧಾನ ಬೀಜಮವ್ಯಯ ಗತಿ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣ ಸುಹೃತ್ ಪ್ರಲಯ ಸ್ಥಾನ ನಿಧಾನ ಬೀಜಂ ಅವ್ಯಯ ಗತಿಯು ನಾನೇ, ಕರ್ಮ ಫಲಗಳು ನಾನೇ, ಕರ್ಮವು ನಾನೇ ಅಂತ ಎಂದು ಹೇಳಿದ್ದೀನಿ. ಹುತಂ ಹವನ ಕರ್ಮ ಅನ್ನೋದ್ರಲ್ಲಿ ಎಲ್ಲ ಕರ್ಮಗಳು ಯಜ್ಞದ ವಿಚಾರ ಅಂತ ಬಂದಿದ್ರಿಂದ, ಜ್ಞಾನ ಯಜ್ಞೇನ ಅಂತ ಶುರು ಮಾಡಿಕೊಂಡಿದ್ರಿಂದ ಯಜ್ಞಕ್ಕೆ ಹೊಂದಿಸಿ ಹೇಳ್ತಾ ಇದ್ದಾನಷ್ಟೇ. ಹವನ ಕರ್ಮವು ಪರಮಾತ್ಮನೇ ಆದಮೇಲೆ ಉಳಿದಿದ ಎಲ್ಲ ಕರ್ಮಗಳು ಅವನೇ. ಆದ್ದರಿಂದ ಕರ್ಮ ಫಲವು ನಾನೇ. ಭರ್ತ ಪೋಷಿಸುವವನು, ಧ್ವನಿ ಭರಣೆ, ಧ್ವನಿ ಧಾರಣೆ, ಧ್ವನಿ ಅನ್ನೋದು ಭರಿಸುವುದು, ಪಾಲಿಸುವುದು, ಪೋಷಿಸುವುದು. ಧಾತ ಭರ್ತ ಎರಡು ಒಂದೇ. ಧಾತ ಅಂದ್ರೆ ಧರಿಸುವವನು, ಭರ್ತ ಅಂದ್ರೆ ಪೋಷಿಸುವವನು. ಗಂಡನಿಗೆ ಭರ್ತ ಅಂತ ಹೆಸರು ಕೊಡುತ್ತೆ, ಭಾರ್ಯ ಭರ್ತ. ಭರ್ತ ಎಂದರೆ ಪೋಷಿಸುವವನು, ಕಾಪಾಡುವವನು ಅಂತ ಪೋಷ. ಪ್ರಭು ಎಲ್ಲಕ್ಕೂ ಒಡೆಯ ಅಥವಾ ಪ್ರಕರ್ಷೇಣ ಭವತಿ, ಎಲ್ಲ ರೂಪದಲ್ಲಿಯೂ ಇದ್ದುಕೊಂಡಿರುವವನು. ವಿಭುಹು ಪ್ರಭುಹು ಅನ್ನೋದೆಲ್ಲ ವ್ಯಾಪಕತ್ವವನ್ನು ಹೇಳುತ್ತೆ. ವಿಶೇಷೇಣ ಭವತಿ ಇತಿ ವಿಭುಹು, ಪ್ರಕರ್ಷೇಣ ಭವತಿ ಇತಿ ಪ್ರಭುಹು. ಹಾಗೆ ಅಥವಾ ಪ್ರಭು ಅಂದ್ರೆ ಲೋಕದಲ್ಲಿ ಎಲ್ರಿಗೂ ಗೊತ್ತಿದೆ, ಒಡೆಯ ಅನ್ನೋ ಅರ್ಥ. ಸ್ವಾಮಿ ಸಾಕ್ಷಿ, ಎಲ್ಲಕ್ಕೂ ಸಾಕ್ಷಿ. ಆಚಾರ್ಯರು ಬರೀತಾರೆ ಅರ್ಥ ಇದನ್ನ. ನಿವಾಸನು, ಶರಣನು, ಸುಹೃತ್ ಮತ್ತು ಪ್ರಭವನು, ಪ್ರಲಯ ಸ್ಥಾನನು, ಇನ್ನು ಆಧಾರ ನಿಧಾನ, ಎಲ್ಲಕ್ಕೂ ಅವ್ಯಯವಾದ ಬೀಜನು. ಅವ್ಯಯವಾದ ಬೀಜ ಎಂದರೆ ಅವ್ಯಕ್ತ. ಅವ್ಯಕ್ತವನ್ನೇ ನಾವು ಅವ್ಯಯವಾದ ಬೀಜ ಅಂತೀವಿ, ನಾಶವಾಗದೇ ಇರುವ ಬೀಜ. ಈ ನಾಶವಾಗದೇ ಇರುವ ಬೀಜ ಅಂತ ಯಾಕೆ ಹೇಳಿತ್ತು ಅಂದರೆ, ಯಾವತ್ ಸಂಸಾರ ಸ್ಥಾಯಿ ತತ್ ಬೀಜಂ, ಯಾವತ್ ಅಜ್ಞಾನ ನ ನಿವರ್ತತೆ ತಾವತ್ ಅಸ್ಯ ಬೀಜಸ್ಯಾಪಿ ನಾಶೋ ನ ವಿದ್ಯತೆ ಇದೆ. ಈ ಪ್ರಪಂಚ ನಾಶವಾಗಬೇಕು ಅಂದರೆ ಬೀಜ ಸಹಿತವಾಗಿ ಹೋಗಬೇಕು. ಬೀಜ ಅನ್ನುವಾಗ ಪ್ರಪಂಚವನ್ನು ವಸ್ತುವಾಗಿ ನೋಡುವಾಗ ಅದಕ್ಕೆ ಬೀಜ ಎಂದರೆ ಅವ್ಯಕ್ತ, ಅವ್ಯಾಕೃತ, ವ್ಯಕ್ತ ಅವ್ಯಕ್ತ ಅಂತ. ಆದರೆ ವ್ಯಕ್ತಾವ್ಯಕ್ತಗಳೆರಡೂ ಪ್ರಪಂಚವೇ. ಹಾಗೆ ನೋಡುವಾಗ ವ್ಯಕ್ತಾವ್ಯಕ್ತವು ಒಂದು ತೋರಿಕೆ ತೋರುತ್ತಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಕಾರಣವಾಗಿರೋದು ಅಜ್ಞಾನವೇ ಬೀಜ, ತಪ್ಪು ತಿಳುವಳಿಕೆಯೇ ಬೀಜ. ತಪ್ಪು ತಿಳುವಳಿಕೆ ಹೋಗೋವರೆಗೂ ನಮಗೆ ಪ್ರಪಂಚ ಕಾಣ್ತಾನೇ ಇರುತ್ತೆ, ಇಲ್ಲ ಕಾಣ್ತಾ ಇರೋಲ್ಲ. ಕಾಣ್ತಾ ಇರೋಲ್ಲ ಅಂದ್ರೆ ಮಾತ್ರ ಪ್ರಪಂಚ ಹೋಗಿರುತ್ತೆ ಅಂತ ಅರ್ಥ ಅಲ್ಲ, ಅದು ಬೀಜ. ಹೀಗೆ ಅವ್ಯಯವಾದ ಬೀಜ ಅವ್ಯಕ್ತವೂ ಕೂಡ ನಾನೇ ಆಗಿದ್ದೀನಿ. ಬೀಜವೇ ಪರಮಾತ್ಮನಾದ ಮೇಲೆ ಕಾರ್ಯವಾದ ಜಗತ್ತು ಅಲ್ವಾ ಆಲದ ಮರದ ಬೀಜ ಅಂದ್ರೆ. ಆಮೇಲೆ ಆಲದ ಮರದ ಏನ್ ತೋರ್ ಬರುತ್ತೋ ಅದರಲ್ಲಿ ಎಲೆಗಳು, ರೆಂಬೆಗಳು, ಕೊಂಬೆಗಳು, ಕಾಂಡ, ಪುಷ್ಪ, ಹಣ್ಣು, ಏನ್ ತೋರ್ ಬಂದ್ರೂ ಬೀಜವೇ ತಾನೇ ಅದು. ಹಾಗೆ ಅವ್ಯಕ್ತವೇ ಪರಮಾತ್ಮ ಅಂತಾದ ಮೇಲೆ ಪರಮಾತ್ಮ ನಾನೇ ಅವ್ಯಕ್ತನಾಗಿದ್ದೀನಿ, ಅವ್ಯಕ್ತ ಸ್ವರೂಪವಾದ ಬೀಜವಾಗಿದ್ದೀನಿ ಅಂದ್ರೆ ತೋರಿಕೊಂಡದ್ ಯಾವುದು ನನಗಿಂತ ಬೇರೆಯಾಗಿಲ್ಲ ಅಂತ ಹೇಳೋ. ಕಾರ್ಯವು ಕಾರಣಕ್ಕಿಂತ ಬೇರೆಯಾಗಿರುವುದಿಲ್ಲ. ತದನನ್ಯತ್ವಂ ಆರಂಭಣ ಶಬ್ದಾದಿಷ್ಟ ಅಂಥೇಳಿ ಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಅದನ್ನು ತದನನ್ಯತ್ವಂ, ತಯೋಹೋ ಅನನ್ಯತ್ವಂ, ಕಾರ್ಯಕಾರಣಯೋಹೋ ಅನನ್ಯತ್ವಂ ಅಂತ ತಗೊಂಡು ಕಾರ್ಯಕಾರಣ ಅನನ್ಯತ್ವ ನ್ಯಾಯ ತೋರಿಸ್ಕೊಂಡು ಹೋಗಿದ್ದಾರೆ. ಲೋಕದಲ್ಲೂ ಕಾರ್ಯಕಾರಣ ಅಂತ ಯಾವುದಕ್ಕೆ ಹೇಳಬೇಕು ಅಂದರೆ, ಯಾವ ಕಾರ್ಯವು ತನ್ನ ಕಾರಣವನ್ನು ಯಾವಾಗಲೂ ಬಿಟ್ಕೊಂಡಿರಲ್ವೋ, ಬಿಡಕ್ಕಾಗಲ್ವೋ, ಅದನ್ನೇ ಕಾರಣ ಅಂತ ಹೇಳಬೇಕು. ತಂದೆ ತಾಯಿಗಳು ಕಾರಣ ಅಲ್ಲ, ಅದು ನಿಮಿತ್ತ ಕಾರಣ, ಸಹಕಾರಿ ಕಾರಣ, ಹಾಗಾಗತ್ತೆ. ಆದರೆ ಮಣ್ಣು ಗಡಿಗೆಗೆ ಕಾರಣ ಅದೊಂದೇ ಕಾರಣ. ಗಡಿಗೆ ಎಂಬುದು ತ್ರಿಶ್ವಪಿ ಕಾಲೇಶು,
ಮೂರು ಕಾಲಗಳಲ್ಲೂ ಅಡಗಿದಾಗಲೂ ತೋರಿಕೊಂಡಾಗಲೂ ಹುಟ್ಟುವಾಗಲೂ ಮಣ್ಣನ್ನು ಬಿಟ್ಟಿರಕ್ಕಾಗಲ್ಲ. ಅದಕ್ಕೆ ಅಂದ್ರೆ ಮಣ್ಣನ್ನೇ ನೀನು ಗಡಿಗೆ ಅಂತ ಹೇಳಿ ಆಕಾರವನ್ನು ರೂಪವನ್ನು ಅದಕ್ಕೆ ಕೊಟ್ಟು ಹೇಳ್ತಾ ಇದೀಯ ನೀನಷ್ಟೇ. ಕಿಂಚ ಗತಿ ಕರ್ಮಫಲಂ, ಕಿಂಚ ಗತಿ ಕರ್ಮಫಲಂ. ಮತ್ತು ಏನಂದ್ರೆ ಕರ್ಮಗಳು ನಾನೇ ಆಗಿದ್ದೀನಿ, ಕರ್ಮಕ್ಕೆ ಸಾಧನಗಳು ನಾನಾಗಿದ್ದೀನಿ, ಈಗ ಕರ್ಮಫಲವೂ ನಾನಾಗಿದ್ದೇನೆ. ಭರ್ತ ಪೋಷ್ಟ, ಭರ್ತ ಪೋಷ್ಟ. ಭರ್ತೃ ಎಂದ್ರೆ ಪೋಷಿಸುವವನು, ಯಾರು ಪೋಷಿಸುತ್ತಾನೋ ಎಲ್ಲಕ್ಕೂ ಶಕ್ತಿಯನ್ನು ತುಂಬುತ್ತಾನೋ ಕಾಪಾಡುತ್ತಾನೋ ಅದು ನಾನಾಗಿದ್ದೇನೆ. ಪ್ರಭು ಅಂದ್ರೆ ಯಾರ್ಯಾರು ನಿಮಗೆ, ಇವರು ನನಗೆ ಭರ್ತೃವೋ, ನನ್ನನ್ನು ಪೋಷಿಸುವವನು, ನನ್ನನ್ನು ಕಾಪಾಡುವವನು, ನನ್ನನ್ನು ನೋಡಿಕೊಳ್ಳುವವನು ಅಂತ ನಮ್ಗೆ ಯಾವ್ಯಾವ್ದ್ರ ಬಗ್ಗೆ ಅನ್ಸುತ್ತೋ ಅದೆಲ್ಲವೂ ಪರಮಾತ್ಮನೇ. ಪರಮಾತ್ಮನು ಜಗತ್ತಿಗಿಂತ ಹೊರಗಡೆ ಎದ್ದು ಅವನು ಇದನ್ನು ಪೋಷಿಸುತ್ತಿದ್ದಾನೆ ಅಂತ ಅರ್ಥ ಅಲ್ಲ. ಇಲ್ಲಿ ನಿಮಗೆ ಎಲ್ಲೆಲ್ಲಿ ನಿಮಗೆ ಭರ್ತೃವು, ಪೋಷಿಸುವವನು, ಪಾಲಿಸುವವನು ಅಂತ ಯಾವ್ಯಾವ್ದ್ರ ಬಗ್ಗೆ ಅನ್ನಿಸ್ತಾ ಇದೆಯೋ ಅದೆಲ್ಲವೂ ನಾನೇ ಆಗಿದ್ದೀನಿ ಅಂತ ತಿಳ್ಕೋಬೇಕು. ಪ್ರಭು ಸ್ವಾಮಿ, ಪ್ರಭು ಸ್ವಾಮಿ. ಯಾವ್ಯಾವ್ದು ನಮಗೆ ಒಡೆಯ, ಇದು ಇದು ನಮಗೆ ಒಡೆತನವನ್ನ ಇಟ್ಟಿದೆ, ಇದು ನಮ್ಮನ್ನು ನೋಡಿಕೊಳ್ಳುತ್ತಿದೆ, ಇವರು ಹೆಚ್ಚಿನವರು ಅಂತ ಯಾವ್ಯಾವ್ದ್ರ ಬಗ್ಗೆ ಎನ್ನಿಸ್ತಾ ಇದೆಯೋ ಅದೆಲ್ಲವೂ ಪರಮಾತ್ಮನೇ. ಸಾಕ್ಷಿ ಪ್ರಾಣಿನಾಂ ಕೃತ್ಯಾಕೃತ್ಯಸ್ಯ, ಸಾಕ್ಷಿ ಪ್ರಾಣಿನಾಂ ಕೃತ್ಯಾಕೃತ್ಯಸ್ಯ. ಹೀಗಿದ್ದರೂ ನಾನೇ ಭರ್ತೃ, ನಾನೇ ಸ್ವಾಮಿ, ಹಾಗಿದ್ದರೂ ನಾನು ಕರ್ಮಫಲಗಳಿಗೂ ಆ ಪ್ರಾಣಿಗಳ ಕರ್ಮಕ್ಕೂ ಸಾಕ್ಷಿಯಾಗಿದ್ದೀನಿ ಹೊರತು ಅಂಟ್ಕೊಂಡಿಲ್ಲ. ಪ್ರಾಣಿಗಳು ಅಭಿಮಾನದಿಂದ ನಾನು 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 ಅಂದ್ಕೊಂಡು ಕರ್ಮ ಮಾಡಿದ್ರೆ ಅದಕ್ಕೆ ಕರ್ಮ, ಆ ಕರ್ಮವಾಗಲಿ ಕರ್ಮ ಫಲವಾಗಲಿ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ. ಆದರೆ ಪರಮಾತ್ಮನು ಆಗಿದ್ರೆ ಅದ್ರ ಜೊತೆ ಅಂಟ್ಕೊಂಡ್ಬಿಟ್ಟಿದ್ದಾನೋ, ಆಗಲೂ ಒಂದು ಸಾಕ್ಷಿನೇ. ಕೃತ್ಯಾಕೃತ್ಯಸ್ಯ, ಮಾಡಿದ್ದು ಮಾಡದೇ ಇರೋದು ಎರಡಕ್ಕೂ ಅವನು ಸಾಕ್ಷಿಯೇ ಆಗಿದ್ದಾನೆ. ನೋಡಿ, ಮಾಡೋದು ಮಾಡದೇ ಇರೋದು ಅಂತ ಹೇಳಿ ಲೋಕದಲ್ಲಿ ಮಾಡೋದು ಮಾತ್ರ ಕರ್ಮ, ಮಾಡದೇ ಇರೋದು ಕರ್ಮ ಅಲ್ಲ ಅಂತೀವಿ. ಆದರೆ ತತ್ವಜ್ಞಾನಕ್ಕೆ ಬಂದಾಗ ಇಲ್ಲಿ ಮಾಡೋದು ಮಾಡದೇ ಇರೋದು ಎರಡೂ ಕರ್ಮವೇ, ಮಾಡದೇ ಇರೋದಕ್ಕೆ ಏನಪ್ಪ ಸಾಕ್ಷಿಯಾಗಿದ್ದಾನೆ ಅನ್ನೋದು. ಮಾಡದೇ ಇರೋದಕ್ಕೆ ಸಾಕ್ಷಿ ಶಬ್ದಕ್ಕರ್ಥ, ಲೋಕದಲ್ಲಿ ದೇಹೇಂದ್ರಿಯಾಭಿಮಾನ ಇರೋವಾಗ ಮಾಡೋಲ್ಲ ಅನ್ನೋದು ಒಂದು ಕರ್ಮವೇ. ಅದಕ್ಕೆ ನವದ್ವಾರೆ ಪುರೇ ದೇವಿಯಲ್ಲಿ ಅದನ್ನು ವಿವರಿಸಿದ್ರು ಆಚಾರ್ಯರು ಅಂತ. ನೀನು ಮಾಡ್ತೀನಿ ಅಂದ್ರು ಮಾಡೋಲ್ಲ ಅಂದ್ರು ಅದಕ್ಕೆ ಸಾಕ್ಷಿಯಾಗಿ ಯಾರು, ಯಾವ ಅರಿವು ಯಾವಾಗಲೂ ಅದಕ್ಕೆ ಸಾಕ್ಷಿಯಾಗಿರುತ್ತೋ ಆ ಅರಿವೇ ಪರಮಾತ್ಮನ ನಿಜಸ್ವರೂಪ, ನಮ್ಮಗಳ ನಿಜಸ್ವರೂಪ. ನಾನು ಮಾಡೋನು ಅಂತ ಅಭಿಮಾನ ಪಟ್ಕೊಂಡ್ರೆ ಆ ಅರಿವನ್ನೇ, ಆ ಪರಮಾತ್ಮನನ್ನೇ ಜೀವನಾಗಿ ನೋಡ್ತಾ ಇದ್ದೀನಿ ನಾನು. ಈಗ ನಾನೇ ನೋಡ್ಕೋತಾ ಇರೋದು, ನಾನು ನನ್ನ ಸಾಮರ್ಥ್ಯವೇ ಅದು, ನಾನು ನನ್ನನ್ನು ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನಾಗಿದ್ದೀನಿ ಅಂತಲೂ ತಿಳ್ಕೊಬಹುದು. ನಾನೇ ನನ್ನನ್ನು ನಾನು ಮಾಡೋನು ಅನುಭವಿಸೋನು ಅಂತೂ ತಿಳ್ಕೊಬಹುದು. ನೀನು ಮಾಡೋನು ಅನುಭವಿಸೋನು ತಪ್ಪು ತಿಳ್ಕೊಂಡು ಮಾತ್ರ ಪರಮಾತ್ಮನಿಗಿಂತ ಬೇರೆಯಾಗಿರೋಲ್ಲ ನೀನು ಅಲ್ವಾ. ನೀನು ಮಾಡೋನಾದಾಗ ನಿನಗೆ ಕರ್ಮ ಬೇಕು, ಆ ಕರ್ಮ ರೂಪದಲ್ಲಿ ತೋರ್ಕೊಳ್ಳೋನು ಅದೇ ಪರಮಾತ್ಮನೇ. ನೀನೇ ಸೃಷ್ಟಿ ಮಾಡ್ಕೊಂಡು ನಿನ್ನ ಕನಸಿನಲ್ಲಿ ತೋರಿದಂತಹ ಕರ್ಮಗಳು, ಮಾಡುವ ನೀನು, ಕರ್ಮ ಫಲಗಳು ಎಲ್ಲವೂ ನೀನೇ, ಏನಿದೆ ನಿನಗಿಂತ ಬೇರೆಯಾಗಿ. ಆದರೆ ಅದರಲ್ಲಿ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಷ್ಟನ್ನನ್ಯೋ ಅಭಿಚಾಕಶೀತಿ ವೃತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇಚ ತೃಣಾಚಿಕೇತ ಅಂತ. ಕಠದಲ್ಲೂ ಮುಂಡಕದಲ್ಲೂ ಎರಡರಲ್ಲೂ, ಮುಂಡಕದಲ್ಲಂತೂ ಸ್ಪಷ್ಟವಾಗಿ ಜೀವ ಪರಮಾತ್ಮ, ಜೀವತ್ವ ಎಂಬುದು ಅವಿದ್ಯಾಕಲ್ಪಿತ, ಅವಿದ್ಯಾಕಲ್ಪಿತವನ್ನೇ ಸತ್ಯ ಅಂತ ಅಂದ್ಕೊಂಡ್ಬಿಟ್ರೆ, ತಪ್ಪು ತಿಳುವಳಿಕೆ ಅಂತ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿವರೆಗೆ ಸತ್ಯವಾಗಿರುತ್ತಲ್ಲ, ಆಗ ನಾನು ಮಾಡುವವನು ಅನುಭವಿಸುವನು ಅನ್ನೋ ಬುದ್ಧಿ ಇರುತ್ತೆ. ನಾನು ಮಾಡೋನು ಅನುಭವಿಸೋನು ಅನ್ನೋದು ನನಗೆ ಗೊತ್ತಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ವೋ? ಗೊತ್ತಾಗ್ತಾ ಇದ್ರೆ ಅದಕ್ಕೆ ಸಾಕ್ಷಿಯಾಗಿದ್ದೀರೋ, ನಾನೇ ಮಾಡೋನು ಆಗಿದ್ದೀನಾ? ಯಾವ್ದು ನನಗೆ ಗೊತ್ತಾಗುತ್ತೋ ಅದೇ ನಾನಾಗ್ಬಿಡ್ತೀನಾ? ಈಗ ನಾನು ಮಾಡೋನು ಅಂತ ನಂಗೆ ಗೊತ್ತಾಯಿತು ಅಂದರೆ ನಾನು ಮಾಡಿಕೊಳ್ತಾನೆ ಇದ್ದೀನಿ, ಆದರೂ ಮಾಡೋನು ಅಂತ ಅಂದ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಸಾಕ್ಷಿಯೇ, ನನ್ನ ಸಾಕ್ಷಿತ್ವ ಯಾವಾಗಲೂ ಬಿಟ್ಟೋಗಲ್ಲ. ಆದರೆ ನಾನು ಮಾಡ್ತಾ ಇದ್ದೀನಿ ಅಂದ್ಕೊಳ್ತೀಯ, ನೀನು ಮಾಡ್ತಾ ಇದ್ದೀನಿ ಅನ್ನೋವಾಗ ನೀನೇ ಮಾಡೋದು, ನೀನೇ ಅನುಭವಿಸೋದು. ಅದರಿಂದ ಅವೆರಡರಲ್ಲಿ ಅಂದರೆ ಜೀವಾತ್ಮ ಪರಮಾತ್ಮರಿಗೆ ಭೇದ ಹೇಳಬೇಕು ಅಂತ ವಾಕ್ಯ ಬಂದಿದ್ದಲ್ಲ. ಪರಮಾತ್ಮನನ್ನೇ ತಪ್ಪಾಗಿ ತಿಳಿದುಕೊಂಡಾಗ ಜೀವ,
ಆ ಜೀವ ಅನ್ನೋ ಭಾವದಲ್ಲಿ ಏನೇನಿದೆ, ನಾನು ಜೀವನಾಗಿದ್ದೇನೆ ಹುಟ್ಟಿದ್ದೇನೆ ಅನ್ಕೊಳ್ಳುವಾಗ ನಾನು ಮಾಡುವವನು ಅನುಭವಿಸೋನು ಅನ್ನೋ ಬುದ್ಧಿ ಬರುತ್ತೆ. ಎಲ್ಲಿಯವರೆಗೆ ನಾನು ಮಾಡೋನು ಅನುಭವಿಸೋನು ಅನ್ನೋ ಬುದ್ಧಿ ಇರುತ್ತೋ ಅಲ್ಲಿವರೆಗೂ ಜೀವನೇ ನೀನು, ಅದು ನಿನ್ನೇ ನಿನ್ ಜೀವ ಅಂತ ಅನ್ಕೋತಾ ಇದೀಯ. ಆದ್ರೆ ನಾನು ಮಾಡೋನು ಅನುಭವಿಸೋನು ಅಲ್ವೇ ಅಲ್ಲ, ನಾನು ನೋಡೋನಷ್ಟೇ ಅನ್ನೋ ತಿಳುವಳಿಕೆ ಬಂತು ಅಂದ್ರೆ ನೀನ್ ಯಾವಾಗ್ಲೂ ಸಾಕ್ಷಿಯಾಗಿದೆಯಾ, ಯಾವಾಗ್ಲೂ ಸಾಕ್ಷಿನೇ ಆಗಿದೆಯಾ. ಮಾಡೋನು ಅನುಭವಿಸೋನು ಅಂತ ಹೇಳೋವಾಗ್ಲೂ ನಿಂಗೆ ಅದು ಗೊತ್ತಾಗ್ತಾನೆ ಇರ್ಬೇಕು. ಅದರಿಂದ ಪ್ರಾಣಿಗಳಿಗೆ ಇದೆಲ್ಲ ಹೇಳೋದು ತುಂಬಾ ಕಷ್ಟ ಇದು. ಸಾಕ್ಷಿ ಪ್ರಾಣಿನ ಕೃತ್ಯಾಕೃತ್ಯಸ್ಯ, ಪ್ರಾಣಿಗಳ ಮಾಡುವುದು ಮಾಡದೇ ಇರೋದು ಎಲ್ಲವನ್ನೂ ನೋಡ್ತಾ ಇರ್ತಾನೆ ಅಂತ ತಕ್ಷಣ ತಪ್ಪು ತಿಳುವಳಿಕೆ ಬಂದ್ಬಿಡುತ್ತೆ. ಆದ್ರೆ ಪರಮಾತ್ಮ ಇಲ್ಲಿ ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಹೇಳಕೊರ್ಟಿದ್ದಾನೆ ಹೊರತು ಇದಕ್ಕಿಂತ ಬೇರೆಯಾಗಿದ್ದು ಇದನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಇದಕ್ಕಿಂತ ಬೇರೆಯಾಗಿ ನೋಡೋಕ್ಕೂ ಆಗಲ್ಲ. ಪರಮಾತ್ಮ ಈ ಪ್ರಪಂಚವನ್ನು ಬಿಟ್ಟು ಎಲ್ಲೋ ಇದ್ದಿದ್ರೆ, ಅವನು ಒಂದು ವ್ಯಕ್ತಿ ಅಂತ ಆಗಿದ್ದಿದ್ರೆ ಈ ಪ್ರಪಂಚವನ್ನೆಲ್ಲ ನೋಡೋಕ್ಕಾಗ್ತಿರ್ಲಿಲ್ಲಪ್ಪ. ಹೇಗೆ ನೋಡೋಕ್ಕಾಗುತ್ತೆ? ಈಗ ನಮ್ಗೆ ಅಮೇರಿಕ ನೋಡೋಕ್ಕಾಗ್ತಾ ಇದೆಯಾ? ಬೇಡ, ಗೋಡೆಯ ಆಚೆ ಸೈಡ್ ನೋಡೋಕ್ಕಾಗ್ತಾ ಇದೆಯಾ? ಆಗಲ್ಲ. ನೀವು ಏನೇ ಮಾಡಿದ್ರಿ, ಹಾಗಿದ್ರೆ ಪ್ರಪಂಚವನ್ನೆಲ್ಲ ತುಂಬಿಕೊಂಡಿದ್ದರೆ, ಪ್ರಪಂಚವನ್ನೆಲ್ಲ ವ್ಯಾಪಿಸಿಕೊಂಡಿದ್ದರೆ ಮಾತ್ರ ತಾನೇ ಪ್ರಪಂಚ ನೋಡೋಕ್ಕಾಗೋದು. ಎಷ್ಟು ವ್ಯಾಪಿಸ್ಕೋತೀನೋ ಅಷ್ಟು ನೋಡ್ತೀವಿ, ಅಷ್ಟು ಗೊತ್ತಾಗುತ್ತೆ. ವ್ಯಾಪಿಸ್ಕೊಳ್ದೆ ಇರೋದನ್ನ ಗೊತ್ತು ಮಾಡ್ಕೊಳಕ್ಕಾಗತ್ತಾ? ಖಂಡಿತ ಆಗಲ್ಲ. ನಿವಾಸಃ ಯಸ್ಮಿನ್ ಪ್ರಾಣಿನಃ ನಿವಸಂತಿ. ನಿವಾಸಃ ಯಸ್ಮಿನ್ ಪ್ರಾಣಿನಃ ನಿವಸಂತಿ. ಇನ್ನು ನಿವಾಸನು ನಾನೇ. ಯಾವುದರಲ್ಲಿ ಪ್ರಾಣಿಗಳು ವಾಸ ಮಾಡುತ್ತಿವೆಯೋ ಆಧಾರ ಅದು ನಾನೇ ಆಗಿದ್ದೇನೆ. ಶರಣಂ ಆರ್ತಾನಾಂ ಪ್ರಪನ್ನಾನಾಂ ಆರ್ತಿಹರಃ. ಶರಣಂ ಆರ್ತಾನಾಂ ಪ್ರಪನ್ನಾನಾಂ ಆರ್ತಿಹರಃ. ಇನ್ನು ಶರಣನು ನಾನೇ. ಜನರು ಆರ್ತರು ದುಃಖಿತರು, ಆ ದುಃಖಿತರು ಯಾವುದಕ್ಕೋ ತಮ್ಮನ ಅಯ್ಯೋ ನಮ್ಮ ದುಃಖ ಪರಿಹಾರ ಆಗಬೇಕು ಅಂತ ಯಾವುದಕ್ಕೋ ತಮ್ಮನ್ನು ಅರ್ಪಿಸ್ಕೋತಾರಲ್ಲ ಒಬ್ಬೊಬ್ರು ಒಂದೊಂದಕ್ಕೆ, ಇದರಿಂದ ನನ್ನ ದುಃಖ ಪರಿಹಾರ ಆಗುತ್ತೆ, ಇದರಿಂದ ದುಃಖ ಪರಿಹಾರ ಆಗುತ್ತೆ ಅಂತ ಹೇಳಿ ಪ್ರಪನ್ನರಾಗ್ತಾರೆ, ಶರಣಾಗತರಾಗ್ತಾರೆ. ಆ ಆರ್ತಿಹರನು ಅವರ ದುಃಖವನ್ನು ನಾಶ ಮಾಡುವವನು ನಾನೇ ಆಗಿದ್ದೀನಿ. ಅವ್ರು ಯಾವ ಅವ್ರು ಅನ್ಕೋಬಹುದು ನಾವು ದೇವ್ರ ಹತ್ರಕ್ಕೆಲ್ಲ ಹೋಗಲ್ಲ ಕಂಡ್ರೆ ನಮ್ಗೆ ದೇವರಲ್ಲೆಲ್ಲ ನಂಬಿಕೆ ಇಲ್ಲ, ನಾವು ಲೌಕಿಕ ಪ್ರಯತ್ನವನ್ನು ನಂಬೋದು ಅಂತ. ಅಲ್ಲಿ ನೀನು ಯಾವುದನ್ನು ಶರಣಾಗತಿ ಅನ್ನುವಂತೀಯೋ ಅದು ಪರಮಾತ್ಮನ ರೂಪವೇ. ಆಧಾರ ನಾನು, ಪ್ರಾಣಿಗಳ ರೂಪದಲ್ಲಿ ಜೀವರೂಪದಲ್ಲಿ ತೋರ್ಕೋತಾ ಇರೋನ್ ನಾನು, ಕರ್ಮಗಳ ರೂಪದಲ್ಲಿ ತೋರ್ಕೋತಾ ಇರೋನ್ ನಾನು, ಕರ್ಮ ಫಲಗಳು ನಾನು, ಫಲ ರೂಪದಲ್ಲಿ ತೋರ್ಕೋತಾ ಇರೋನು ನಾನೇ. ನೀನು ಯಾವುದನ್ನಾದರೂ ಒಂದನ್ನ ಇದೆ ಅಂತ ಯೋಚನೆ ಮಾಡೋಕ್ ಸಾಧ್ಯವಾದ್ರೆ ಇಂಥದ್ದು ಇದೆ ಅಂದರೆ ಇದೆ ಎಂಬುದೇ ಪರಮಾತ್ಮನ ರೂಪ. ತೋರುತ್ತಿದೆ ಅಂದರೆ ಜ್ಞಾನ, ಜ್ಞಾನವೇ ಪರಮಾತ್ಮನ ರೂಪ. ಸತ್ ಚಿತ್ ಆ ಸತ್ ಸ್ವರೂಪ ಇದೆ 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 ಅಂತ ನೀನು ಎಲ್ಲಿವರೆಗೆ ಹೇಳಬಹುದೋ ಅದೆಲ್ಲವೂ ಕೂಡ ಪರಮಾತ್ಮನನ್ನೇ ತಪ್ಪಾಗಿ ತಿಳಿದ ರೂಪ. ನೀನೀಗ ವಾಪಸ್ ಮಾಡ್ಕೊಳ್ಳೋದಕ್ಕೆ ಭಾವನಾ ರೂಪದಲ್ಲಿ ಇದೆಲ್ಲವೂ ಪರಮಾತ್ಮನೇ ಆಗಿದೆ ಅನ್ನೋ ಭಾವನೆಯನ್ನಾದರೂ ಮಾಡಿದರೆ ನಿನಗೆ ಅದರಲ್ಲಿರೋ ಸತ್ಯತ್ವ ಬುದ್ಧಿ ಸಡಿಲವಾಗುತ್ತೆ. ಇದನ್ನು ಇದೇ ಹೀಗೆ ಸತ್ಯ ಅಂತ ಅನ್ಕೋತೀವಲ್ಲ, ಹೀಗೆ ಸತ್ಯವಾಗಿರುತ್ತಾ? ಆದರೆ ಅದೊಂದು ಭಾವನೆ ನಮಗೆ ಅಂತ. ಈಗ ಇದನ್ನು ಸತ್ಯ ಅಂತ ಇದ್ದೀವಿ, ಇವರೆಲ್ಲ ನಮ್ಮ ಎದುರು ಕೂತಿದ್ದಾರೆ, ಇಲ್ಲಿ ಕೂತಿದ್ದಾರೆ, ಪಾಠ ಹೇಳ್ತಾ ಇದ್ದಾರೆ, ಕೇಳಿ ಸತ್ಯ ಅಂತ. ಇದು ಹೀಗೆ ಸತ್ಯವಾಗಿರುತ್ತಾ? ಹೀಗೆ ಸತ್ಯವಾಗಿರಲ್ಲ ಅಂತಲೂ ಗೊತ್ತು, ಅದನ್ನು ಇದನ್ನು ಸತ್ಯ ಅಂತೀವಿ. ಈ ಶಬ್ದಕ್ಕೆ ಅರ್ಥ ಏನು? ಮೂರ್ಖರು ಅಂತ ಅಷ್ಟೇ ಅರ್ಥ. ಆ ಶಬ್ದ ಹೇಳಬಾರ್ದು, ಮೂರ್ಖತನ ತಾನೇ. ಹೀಗೆ ಸತ್ಯವಾಗಿರೋಲ್ಲ ಅಂತಲೂ ಹೇಳ್ತೀವಿ, ಇದು ಸತ್ಯ ಅಂತಲೂ ಹೇಳ್ತೀವಿ. ಈ ಶಬ್ದಕ್ಕೆ ಅರ್ಥ ಏನಪ್ಪ? ವಿವೇಕ ಮಾಡಿಲ್ಲ, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾನು ಯಾವುದೋ ಒಂದೊಂದು ಸತ್ಯ ಅಂತ ಇದ್ದೀನಿ ಆ ಮೂಲವನ್ನು, ಅದರ ಮೇಲೆ ಇಲ್ಲದೇ ಇರೋದನ್ನು ಗೌನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸತ್ಯತ್ವ ಕೊಡೋಕೆ ಬರೋಲ್ಲ, ನನಗೂ ಗೊತ್ತು. ಆದರೂ ಸತ್ಯ 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 ಅಂತೀನಿ ಅಂದರೆ ಸತ್ಯವೆಂಬುದಂತೆ ಅದನ್ನು ತಪ್ಪಾಗಿ ಈ ರೂಪದಲ್ಲಿ ನೋಡ್ತಾ ಇದ್ದೀನಿ. ಸುಹೃತ್ ಸುಹೃತ್ ಪ್ರತ್ಯುಪಕಾರ ಅನಪೇಕ್ಷಸನ್ ಉಪಕಾರಿ. ಪ್ರತ್ಯುಪಕಾರ ಅನಪೇಕ್ಷಸನ್ ಉಪಕಾರಿ. ಸುಹೃತ್ ಎಂದರೆ ಯಾರು ಉಪಕಾರವನ್ನು ಬಯಸದೆ, ಪ್ರತ್ಯುಪಕಾರವನ್ನು ಬಯಸದೆ ಉಪಕಾರ ಮಾಡ್ತಾನೋ ಅವನು ಸುಹೃತ್. ಸ್ನೇಹಿತ, ಸುಹೃತ್ ಅಂದರೆ ಗೆಳೆಯ ಸ್ನೇಹಿತ. ಆ ಗೆಳೆಯ ಸ್ನೇಹಿತ ಎಂಬುದರಲ್ಲೂ ನಿಮ್ ಕೇಳಿ ಏನೂ ಬಯಸಲ್ಲ, ಅವನ ಕಡೆಯಿಂದ ಮಾಡ್ತಾನೆ ಇರ್ತಾನೆ, ಅವನು ಸುಹೃತ್. ನಿಮಗೆ ಆ ಥರ ಎಲ್ಲಾದರೂ ಒಬ್ಬರು ನಮ್ಮ ಸುಹೃತ್ ಇವರು ಇವ್ರು ನಮ್ಮಿಂದ ಏನೂ ಬಯಸಲ್ಲ ಕಂಡ್ರೆ, ಆದರೆ ಇವರು ನಮ್ಗೆಲ್ಲವನ್ನೂ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ಅದು ಪರಮಾತ್ಮನೇ.
ನಿಜವಾಗಿ ಪರಮಾತ್ಮನೇ ಸುಹೃತ್. ನಮ್ಮಿಂದ ಏನು ಬಯಸಿದಾನವನು ಅದನ್ನೇ ಮುಂದೆ ಹೇಳ್ತೀನಿ. ನಿನ್ನಿಂದ ಏನು ಬಯಸಲ್ಲ ಕಣಯ್ಯ, ನೀನೇನಾದರೂ ಪ್ರೇಮದಿಂದ ತಂದ್ಕೊಟ್ರೆ ಪ್ರೇಮವನ್ನು ಗುರುತಿಟ್ಕೊಂಡು ನಾನು ತಗೋತೀನಿ, ಹೊರತು ನೀನು ಎಲೆ ದೇವ್ರಿಗೆ ಹೂ ಅರ್ಪಿಸ್ತಾನೆ ಏನೋ ಪತ್ರಗಳು ಎಲೆ ತಾನೆ, ಆಡ್ತೀನೋ ಎಲೆಗಳು, ಆಡು ಕುರಿ ತಿನ್ನೋ ಎಲೆಗಳನ್ನ ನಾನು ದೊಡ್ಡ ಭಾರಿ ಏನೋ ಪೂಜೆ ಮಾಡ್ತಾ ಇದ್ದೀವಿ ನಾವು ಅಂತ. ಹೂವು ಇವತ್ತು ಇಡ್ತೀವಿ, ನಾಳೆ ಕೊಳತೋಗುತ್ತೆ ಆ ಹೂವು. ಏನೋ ಭಾರಿ ಏನು ಇವತ್ತು ನಾವು ಅಭಿಷೇಕ ಮಾಡಿಸಿದ್ದು ಪೂಜೆ ಮಾಡಿಸಿದ್ದು ಏನು ಅಂದ್ಕೊಂಡಿದ್ದೀರಿ, ಒಂದು 20,000 ರೂಪಾಯಿ ಹೋಗ್ತಾರೆ ನನ್ನ ಕಡೆಯಲ್ಲಿ. ನಾನು ಹೇಳಿದ್ದೆ ನಿಮಗೆ, ನಮ್ಮ ಗುರುಗಳನ್ನೊಬ್ಬರು ಕರೋ, ನಾನು ಹೋಗಿದ್ದೆ ಜೊತೆಗೆ ಕರ್ಕೊಂಡು ಹೋಗಿದ್ದೆ. ಏನೋ ಗುರುಗಳು ಕಾರಿಂದ ಇಳಿದು ಅವರ ಸ್ಟೇಜ್ ಮೇಲಕ್ಕೆ ಹೋಗೋವರೆಗೂ ಅದೊಂದು ಉಪನಯನ, ಪೂರ್ತಿ ಹೂವಿನ ಹಾಸಿಗೆ ಮಾಡಿಬಿಟ್ಟಿದ್ರು. ಅಲ್ಲಿ ಡೋಲು ಬಾಜಾ ಭಜಂತೆ ಎಲ್ಲ ಮಾಡಿದ್ರು. ಸರಿ ಮಾಡಿದಾರೆ ಬೇರೆ ವಿಷಯ. ತಗೊಂಡೋಗಿ ಸ್ಟೇಜ್ ಮೇಲೆ ಕೂರಿಸಿದ ಮೇಲೆ ಆ ಯಜಮಾನಿ ನನ್ನನ್ನು, ಹೀಗೆ ಯಾವೆಲ್ಲಾದ್ರೂ ನಿಮ್ಮ ಗುರುಗಳಿಗೆ ಮಾಡಿದ್ರ ಯಾರಾದ್ರೂ ಅಂತ. ಓಹೋ ಹೋ ಹೋ, ಏನೋ ನಮಗೆ ಅಭಿಮಾನ ಅಭಿಮಾನ ಅಭಿಮಾನ, ಏನೋ ನಾವು ಮಾಡ್ತಾ ಇದ್ದೀವಿ ಏನೋ. ನೀರು ಏನು ಇವನೇ ಸೃಷ್ಟಿ ಮಾಡಿರೋರ ಥರ ಅಭಿಷೇಕ ಮಾಡಿದೆ ಇವತ್ತು. ಏನು ಹಾಲು ಎಷ್ಟು, 25 ಲೀಟ್ರ್ ಹಾಲು ಅಭಿಷೇಕ ಮಾಡಿಸ್ದೆ, 100 ಲೀಟ್ರ್ ಹಾಲು ಅಭಿಷೇಕ ಮಾಡಿಸ್ದೆ. ನೀನು ಹಾಲು ಅಭಿಷೇಕ ಮಾಡ್ಕೊಂಡು ನೋಣ, ಸ್ನಾನ ಮಾಡ ಹಾಲಲ್ಲಿ ಇರೋಕ್ಕಾಗತ್ತೆ ಅಂದರೆ ಮೈ ಎಲ್ಲ ಅಂಟು. ಏನೋ ಭಾರಿ ದೊಡ್ಡದು ಕೊಡ್ತಾ ಇದ್ದೀವಿ ಅಂತ ನಮಗೆ ಅಭಿಮಾನದಿಂದ ನಾವು ಏನೇನೇನೇನೋ ಮಾಡ್ತಾ ಇದ್ವಿ ಅಂತ. ಆದರೆ ಪರಮಾತ್ಮ ಎಲ್ಲವನ್ನೂ ಸ್ವೀಕಾರ, ಅವನೇ ಸೃಷ್ಟಿ ಮಾಡಿರೋದು ಅವನದೇ ಎಲ್ಲ, ನಾನು ಕೊಡ್ತಾ ಇದ್ದೀನಿ ಅಂದರೆ ಆಯ್ತಪ್ಪ ಕೊಡು. ಆ ಪ್ರೇಮಕ್ಕೆ ಬೆಲೆ ಕಣಯ್ಯ, ಪ್ರೇಮವನ್ನು ಇಟ್ಕೊಂಡು ತಗೋಬೇಕೇ ಹೊರತು ನೀನೂ ಅಭಿಮಾನ ನಾನು ಮುಟ್ತಾ ಇಲ್ಲ, ಅಭಿಮಾನದಿಂದ ಕೊಟ್ಟರು ಮುಟ್ಟೋದು ಇಲ್ಲ. ಅದನ್ನು ಪರಮಹಂಸರು ಒಂದು ಕತೆ ಹೇಳಿದ್ದಾರೆ. ಒಬ್ಬ ಭಕ್ತ ಪರಮಾತ್ಮ ಧ್ಯಾನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ, ಅವನಿಗೆ ಯಾವುದರ ಅರಿವು ಇಲ್ಲ ಪಾಪ. ಆದರೆ ಅಲ್ಲಿ ಅಗಸರು ಬಟ್ಟೆ ಹಾಕ್ಬಿಟ್ಟಿದ್ರು, ಒಗೆದು ಒಗೆದು ಕೆರೆ ಏರಿ ಮೇಲೆ ಬಟ್ಟೆ ಒಣಗಿಸಿದ್ರು. ಇವನಿಗೆ ಗೊತ್ತಿಲ್ಲದೆ ತುಳ್ಕೊಂಡು ಹೋಗ್ಬಿಟ್ಟ. ಅಗಸರಿಗೆಲ್ಲ ಕೋಪ ಬಂತು, ಏ ಅಷ್ಟು ಕ್ಲೀನಾಗಿ ಬಟ್ಟೆ ಒಗೆದು ಹಾಕಿದ್ದೀವಿ ಇವನು ಬಂದ್ಬಿಟ್ಟು ತುಣಿದ್ಬಿಟ್ಟಲ್ಲ ಅಂತ ಕೋಲು ಹಿಡ್ಕೊಂಡು ಹೊಡೆಯೋಕೆ ಬಂತು. ಅಷ್ಟೊತ್ತಿಗೆ ಪರಮಾತ್ಮನಿಗೆ ಅಲ್ಲಿ ವೈಕುಂಠದಲ್ಲಿ ಅವನು ನಾರಾಯಣನ ಭಕ್ತ, ಅಯ್ಯೋ ನನ್ನ ಭಕ್ತನ ಹೊಡಿತಾ ಇದಾರಲ್ಲಪ್ಪ ಅಂಥೇಳಿ ಹೊರಟ. ಲಕ್ಷ್ಮಿ ಕೇಳಿದ್ದು, ಯಾಕೆ ಹೊರಟ್ರಿ ಈ ಥರ, ನನ್ನ ಭಕ್ತನ ಹೊಡೆದ್ಬಿಡ್ತಾರೆ ಈಗ ಕಾಪಾಡಬೇಕು. ಓ ಇನ್ನೂ ಹೋಗೇ ಇಲ್ಲ, 2 ಹೆಜ್ಜೆ ವಾಪಸ್ ಬಂದ್ಬಿಟ್ಟ. ಯಾಕೆ ವಾಪಸ್ ಬಂದ್ರಿ? ಇಲ್ಲ ನಾನು ಕಾಪಾಡೋಣ ಅಂದ್ಕೊಂಡೆ, ಆಮೇಲೆ ಅವನೇ ಕಲ್ಲು ಹಿಡ್ಕೊಂಡು ನಿಂತ್ಕೊಂಡ ಅವ್ರಿಗೆ ವಾಪಸ್ ಹೊಡೆಯೋದಕ್ಕೆ. ಅಭಿಮಾನ ಬೇಕಾಗಿಲ್ಲ ಪರಮಾತ್ಮನಿಗೆ. ಅಭಿಮಾನ ಅನ್ನೋದು ನಿನ್ನ ವಿಕಾರ, ಅಭಿಮಾನ ಅನ್ನೋದು ಅಜ್ಞಾನದಿಂದ ಉಂಟಾಗುವಂಥದ್ದು. ಆ ಕಾಮ ಕ್ರೋಧ ಲೋಭ ಎಷ್ಟೋ ಅಭಿಮಾನನೂ ಅಷ್ಟೇ. ಕಾಮಕ್ರೋಧಗಳನ್ನು ಹೇಗೆ ಪರಮಾತ್ಮ ಸ್ವೀಕಾರ ಮಾಡಲ್ವೋ, ನಾನು ನಂದೂ ಅಭಿಮಾನವನ್ನು ಸ್ವೀಕಾರ ಮಾಡಲ್ಲ, ಪ್ರೇಮವನ್ನು ಸ್ವೀಕಾರ ಮಾಡ್ತಾನಷ್ಟೆ. ನಾವು ಅಭಿಮಾನವಂತರೆ ಇರ್ಲೋ, ಆದರೂ ನಾವು ಪರಮಾತ್ಮನಿಗೆ ಪೂಜೆ ಮಾಡಿದಾಗ ಅವನಿಗೆ ತಲುಪುತ್ತೋ ತಲುಪಲ್ವೋ ಹೇಗೆ ತಿಳ್ಕೊಳ್ಳೋದು? ಯಾವ ಪೂಜೆ ಮಾಡಿದಾಗ ನಮಗೆ ಮನಸ್ಸು ಒಂಥರ ವಿಶಾಲವಾಗುತ್ತೋ ಹಗುರವಾಗುತ್ತೋ ಅಲ್ಲಿ ಅಭಿಮಾನ ಅನ್ನೋದು ಅಡಗೋಗುತ್ತೆ. ಅದು ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ಏನಕ್ಕೆ ಅಭಿಮಾನ ಹೆಚ್ಚಾಗ್ತಾ ಇದೆ ಅಂದರೆ ಏನೂ ಸ್ವೀಕಾರ ಮಾಡಿಲ್ಲ. ಅಭಿಮಾನ ಹೆಚ್ಚು ಮಾಡ್ಕೊಳ್ಳೋದಕ್ಕೆಲ್ಲ ಇರೋದಿದು, ಈ ಇದರಲ್ಲಿ ನಾನು ಅನ್ನೋ ಬುದ್ಧಿ ಗಟ್ಟಿ ಮಾಡೋದಕ್ಕೆ, ಇದು ಶಾಶ್ವತವಾಗಿ ಉಳಿಯುತ್ತಾ ಇದು, ಇದಕ್ಕೆ ಏನಾದರೂ ಬೆಲೆ ಕೊಡಬಹುದಾ ಇದಕ್ಕೆ, ಈ ಮಾಂಸದ ಮುದ್ದೆಗೆ? ಆದರೆ ಮನುಷ್ಯನಿಗೆ ಅದೇನೋ, ನಾನು ಚೆನ್ನಾಗಿದ್ದೀನಿ, ನಾನು ಅದಾಗಿದ್ದೀನಿ, ನಾನು ಇದಾಗಿದ್ದೀನಿ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನಾನು ಯಜ್ಞ ಮಾಡ್ತೀನಿ, ನೀ ಏನಾದರೂ ಮಾಡೋ, ಆದರೆ ನೀನು ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ ನಾನು ತಿಳ್ಕೊಳಕ್ ಮಾಡ್ತಾ ಇರೋ ಸಾಧನಗಳದು. ಅದು ಬಿಟ್ಟು ನೀನು ಪ್ರಪಂಚವನ್ನೇ ಸತ್ಯವಾಗಿ ಮಾಡಕ್ಕೆ ಹೊರಟ್ರೆ ಯಾವ ಪ್ರಪಂಚವೂ ಸತ್ಯವಾಗಿ ಉಳಿಯೋಲ್ಲ. ಎಚ್ಚರ ಪ್ರಪಂಚವೂ ಸತ್ಯವಾಗಿ ಉಳಿಯೋಲ್ಲ, ಕನಸಿನ ಪ್ರಪಂಚವೂ ಸತ್ಯವಾಗಿ ಉಳಿಯೋಲ್ಲ. ಅಷ್ಟೇ ಬೆಲೆ ಪ್ರಪಂಚಕ್ಕೆ, ತೋರಿ ಹಾರುವಂಥದ್ದು ಅದು ನಮ್ಗೆ ಅರ್ಥವಾಗಬೇಕು. ಇಂದ ಸುಹೃತ್ತಾಗಿ ನಿಮ್ಗೆ ಯಾರ್ಯಾರು ಕಂಡು ಬರ್ತಾ ಇದ್ದಾರೋ ಅದು ಯಾವುದೋ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ. ಇನ್ನು ಪರಮಾತ್ಮನು ನಮ್ಮಿಂದ ಏನೂ ಬಯಸಲ್ಲ, ಆದರೆ ಕೊಡ್ತಾ ಇಲ್ವೋ ಅಂದರೆ ನಾವು ಏನು ಎಷ್ಟು ಅಭಿಮಾನ ಅಹಂಕಾರ ಇದನ್ನೆಲ್ಲ ಇಟ್ಕೊಂಡು ಏನೇನೋ ನಾನು ಮಾಡಿದೆ ದುರಹಂಕಾರ ಎಲ್ಲ ತೋರಿಸಿ ಎಷ್ಟೆಷ್ಟು ಕೆಟ್ಟತನವನ್ನು ಅದರಲ್ಲಿ ತೋರಿಸಿದ್ರು, ನಿದ್ರೆಯಲ್ಲಿ ಎಲ್ಲರಿಗೂ ಒಂದೇ ಸುಖ, ಪರಮ ರಾಕ್ಷಸ ನಿದ್ದೆ ಮಾಡಿದ್ರು, ಸಾತ್ವಿಕನಾದವನು ನಿದ್ದೆ ಮಾಡಿದಾಗಲೂ ಪರಮಾತ್ಮ ಅವನನ್ನು ಬೇರೆಯಾಗಿ ಇಡೋಕ್ಕಾಗಲ್ಲ ಅವನಿಗೆ.
ಸ್ವಾತ್ಮರೂಪವೇ ಅವನಿಗೆ ಆತ್ಮಸಾತ್ ಕೊಡುತ್ತೆ. ತಾನಾಗಿಯೇ ಮಾಡಿಕೊಂಡು ಅವನ ದುಃಖವನ್ನೆಲ್ಲ ನೋವನ್ನೆಲ್ಲ ಪರಿಹಾರ ಮಾಡೇ ಕಳಿಸ್ತಾನೆ. ನನಗೆ ಬೇರೆಯಾಗಿಡೋದು ಸಾಧ್ಯವೇ ಇಲ್ಲ. ಬೇರೆಯಾಗಿ ಇಲ್ಲವಲ್ಲ, ಬೇರೆಯಾಗಿ ಇಲ್ಲದೆ ಇರೋದನ್ನು ಬೇರೆಯಾಗಿಡು ಅಂದ್ರೇನು? ಯಾರಿಗೂ ನಿದ್ರಾನುಭವ, ಅವನಿಗೊಂಥರ ಇವನಿಗೊಂಥರ ಆಗಲ್ಲ. ಏನೂ ಗೊತ್ತಾಗಲಿಲ್ಲ, ಆನಂದವಾಗಿತ್ತು, ಅದೊಂದೇ ಆನಂದ ಸ್ವರೂಪವೇ ನಿದ್ರಾನುಭವ. ಪ್ರಭವ ಉತ್ಪತ್ತಿ ಜಗತಃ, ಪ್ರಭವ ಉತ್ಪತ್ತಿ ಜಗತಃ. ಇನ್ನು ಪ್ರಭವ ಜಗತ್ತಿನ ಉತ್ಪತ್ತಿಯೂ ನಾನೇ ಆಗಿದ್ದೀನಿ, ಬೀಜವೂ ನಾನಾಗಿದ್ದೀನಿ, ಉತ್ಪತ್ತಿಯೂ ನಾನಾಗಿದ್ದೀನಿ, ಇದನ್ನು ಪಾಲಿಸುವವನು ಪೋಷಿಸುವವನು ನಾನಾಗಿದ್ದೀನಿ, ಅಡಗಿಸುವವನು ನಾನೇ ಆಗಿದ್ದೀನಿ. ಒಂದೇ ತತ್ವವನ್ನು ಸೃಷ್ಟಿ ಮಾಡುವಾಗ ಬ್ರಹ್ಮ ಅಂತಲೋ, ಸ್ಥಿತಿ ಕಾಲದಲ್ಲಿ ಅವನಿಗೆ ವಿಷ್ಣು ಅಂತಲೋ, ಪ್ರಳಯ ಕಾಲದಲ್ಲಿ ಅವನಿಗೇನೆ ರುದ್ರ ಅಂತಲೋ ಹೆಸರು. ಮೂರು ಜನ ಅಲ್ಲ ಅವರು, ಮೂರು ಸಂಸಾರ ಅಲ್ಲ ಅವರಿಗೆ. ಅವನಿಗೂ ಹೆಂಡತಿ, ಇವನಿಗೂ ಹೆಂಡತಿ, ಅದನ್ನು ಒಪ್ಕೊಂಡ ಪರಮಾತ್ಮ. ಈಗ ನಾನು ಹೇಗಿದ್ದೀನೋ ಹಾಗೆ ನಿನ್ನನ್ನು ನಾನು ಪ್ರೀತಿಸ್ತೀನಿ. ನನಗೆ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಸಂಸಾರ ಹೀಗಿದ್ರೆ ಚಂದ ಅನ್ಸುತ್ತೆ, ಹಾಗೇ ನಿನ್ನನ್ನು ನಾನು ಪ್ರೀತಿಸ್ತೀನಿ ಅಂದರೆ ಅದನ್ನು ಒಪ್ಕೋತಾನೆ. ಆಯ್ತಪ್ಪ, ಅದನ್ನು ಸ್ವೀಕಾರ ಮಾಡ್ತೀನಿ ಕಣೆ. ಯಾಕೆಂದ್ರೆ ಪ್ರೇಮವನ್ನು ನೋಡ್ತಾ ಇದ್ದಾನೆಯೇ ಹೊರತು ಇನ್ನೇನು ನೋಡ್ತಾ ಇದ್ದ. ಪ್ರೇಮವನ್ನು ಯಾಕೆ ಅಷ್ಟೊಂದು ಬಯಸ್ತಾನೆ ಪರಮಾತ್ಮ? ಅವನು ಪ್ರೇಮ ಸ್ವರೂಪ. ಯಾರಿಗೀಗ ನಮಗೆ ನಮ್ಗೆ ಎಂಥ ಜನ ಇಷ್ಟ ಆಗ್ತಾರೆ? ನಮ್ಮ ಮನಸ್ಥಿತಿಗೆ ಹೊಂದೋಂಥವ್ರು ತಾನೇ ಇಷ್ಟವಾಗೋದು. ನಾವು ಹೇಗಿದ್ದೀವೋ ಹಾಗೆ ಅವರೂ ಇದ್ದರೆ ಸಮಾನ ಮನಸ್ಕರು, ಆ ಸಮಾನ ಮನಸ್ಕರು ಇಷ್ಟವಾಗ್ತಾರೆ. ಅಂದರೆ ನಮ್ಮ ಸ್ವರೂಪ ಏನೋ ಹಾಗಿರೋರು ಇಷ್ಟವಾಗ್ತಾರೆ ಅಂತ. ಪರಮಾತ್ಮರ ಸ್ವರೂಪ ಆನಂದ ಸ್ವರೂಪ, ಪ್ರೇಮ ಸ್ವರೂಪ. ಆದ್ದರಿಂದ ಅವನಿಗೆ ಪ್ರೇಮ ಅನ್ನೋದು ಎಲ್ಲಿ ತೋರ್ಕೊಳ್ತೋ ಅಲ್ಲಿ ಇಷ್ಟವಾಗುತ್ತೆ. ಅದಷ್ಟೇ, ಅದರಲ್ಲಿ ಅದಕ್ಕೆ ಪರಮಾತ್ಮ ಕೆಲವರಿಗೆ ಹತ್ರವಾಗ್ತಾನೆ, ಕೆಲವರಿಗೆ ದೂರವಾಗ್ತಾನೆ. ಅವೆಲ್ಲ ಯಾರು ಪರಮಾತ್ಮನನ್ನು ತಾನಾಗಿ ಪ್ರೀತಿಸ್ತಾರೋ, ನಾನು ಯಾವಾಗಲೂ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅದೇ ರೀತಿಯ ಪ್ರೇಮವನ್ನು ಹೇಳಿಸ್ಕೋತಾರೋ ಅವ್ರಿಗೆ ಹತ್ರವಾಗ್ತಾನೆ. ಅದು ಸಹಜ. ಪ್ರಲಯ ಪ್ರಲೀಯಂತೆ ಅಸ್ಮಿನ್ ಇತಿ, ಇನ್ನು ಪ್ರಲಯನೂ ನಾನೇ. ಯಾವುದರಲ್ಲಿ ಎಲ್ಲವೂ ಅಡಗಿ ಹೋಗುತ್ತೆ ಅಂತ ಕೇಳಿದರೆ, ಯಾವುದರಿಂದ ಹುಟ್ಟಿದೆಯೋ ಅದರಲ್ಲೇ ಅಡಗೋಗುತ್ತೆ, ಯಾವುದು ಆಧಾರವೋ ಅದರಲ್ಲೇ ಅಡಗುತ್ತೆ ಅಂತ. ಆದ್ದರಿಂದ ಆಧಾರನೇ ನಾನಾಗಿರೋದ್ರಿಂದ, ನನ್ನಿಂದಲೇ ಇವು ಜಗತ್ತು ತೋರ್ಕೋತಾ ಇರೋದ್ರಿಂದ ನನ್ನಲ್ಲಿಯೇ ಅಡಗುತ್ತದೆ. ಆ ಅಡಗುವಿಕೆಯ ಸ್ಥಾನವೂ ನಾನೇ ಆಗಿದ್ದೀನಿ, ಅಡಗುವಿಕೆ ಎಂಬ ಕ್ರಿಯೆಯೂ ನಾನೇ ಆಗಿದ್ದೀನಿ, ಯಾವ ಕ್ರಿಯೆಗಳು ನನಗಿಂತ ಬೇರೆಯಾಗಿಲ್ಲ. ಹೀಗೆ ಭಾವನೆ ಮಾಡುವಂತ ನಮಗೆ ಎಲ್ಲವೂ ಭೇದ 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 ಭೇದ, ಬೇರೆ 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 ಅನ್ನೋ ಬುದ್ಧಿ ಮಾಡಿ 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 ಕಷ್ಟ ಆಗ್ತಾ ಇರೋದು. ಇದು ಯಾವುದೂ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ. ಏನೇ ತೋರಿ ಬರುತ್ತೋ, ಯತ್ ಪಶ್ಯತಿ ಯತ್ ಶೃಣೋತಿ ಯದ್ವದತಿ ಸರ್ವಂತದ್ ಭಗವಾನ್ ವಾಸುದೇವ ಇತಿ ಇವಂಗ್ರಹಾವಿಷ್ಟ ಬುದ್ಧಿ. ಹುಚ್ಚಿಡ್ದೊಂಥರ ಇದನ್ನೇ ಭಾವನೆ ಮಾಡು ಅಂತ ಹೇಳ್ಬಿಟ್ಟು, ಏನು ಕಾಣಿಸುತ್ತೋ, ಏನು ಕೇಳಿಸುತ್ತೋ, ಏನು ವಾಸನೆ ಬರುತ್ತೋ, ಏನೇನು ನಾನು ಕೆಲಸ ಮಾಡ್ತೀನೋ, ಇದು ಯಾವುದೂ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ ಅಂಥೇಳಿ ಮತ್ತೆ 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 ಒಂದಷ್ಟು ದಿನ ಭಾವನೆ. ನಿಮಗೆ ಮೆಕ್ಯಾನಿಕಲ್ ಅಂತ ಅನ್ನಿಸ್ಬಹುದು ಶುರು ಶುರುಲಿ, ಪರವಾಗಿಲ್ಲ ಮಾಡಿ. ಈಗ ಒಂದು ಹೊಸದಾಗಿ ಒಂದು ಕೆಲಸಕ್ಕೆ ಸೇರಿಕೊಂಡ್ರೆ ಶುರು ಶುರುನೇ ಅದರಲ್ಲಿ ಭಾರಿ ಇಂಟ್ರೆಸ್ಟಿಂದ ಮುಳುಗೋಕ್ಕಾಗತ್ತಾ? ಮೊದಲು ಮೊದಲು ಏನೋ ಮಾಡ್ತಾ ಇದ್ದೀವಿ, ಏನೋ ಮಾಡ್ತಾ ಇದ್ದೀವಿ, ಏನೋ ಗೊತ್ತಾಗ್ತಾ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ ಅನಿಸ್ತಾ ಇದೆ. ಆಮೇಲೆ 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 ಸಹಜವಾಗಿ ಹೋಗೋಗುತ್ತೆ ಅಲ್ವಾ? ಹಾಗಾಗತ್ತೆ. ತಥಾ ಸ್ಥಾನಂ ತಿಷ್ಠತಿ ಅಸ್ಮಿನ್ ಇತಿ, ತಥಾ ಸ್ಥಾನಂ ತಿಷ್ಠತಿ ಅಸ್ಮಿನ್ ಇತಿ. ಅಥವಾ ಕೆಲವರಿಗೆ ಮೊದಲು ಮೊದಲೇ ಕೆಲಸದಲ್ಲಿ ಖುಷಿನೇ ಸಿಗ್ಬೋದು, ಯಾಕೆಂದ್ರೆ ಫಲ ಕಾಣ್ತಾ ಇರುತ್ತೆ. ಫಲದ ಬಗ್ಗೆ ತಿಳುವಳಿಕೆ ಇರೋರಿಗೆ ತಿಂಗಳ ಕೊನೆಯಲ್ಲಿ ಸಂಬಳ ಬಂದೇ ಬರುತ್ತೆ ಅಂತ ಅದರಿಂದಲೂ ಇಷ್ಟಪಡ್ಬೋದು. ಅಂದರೆ ಗುರಿಯ ಬಗ್ಗೆ ಏನಾದರೂ ತಿಳುವಳಿಕೆ ಇರಬೇಕು. ಹಾಗೆ ಸ್ಥಾನಂ ಎಂದರೆ ಯಾವುದರಲ್ಲಿ ಇದೆಲ್ಲವೂ ನೆಲೆ ನಿಂತಿದೆಯೋ ಅದೇ ನಾನು. ಪ್ರಭವವೂ ನಾನು, ಪ್ರಳಯವೂ ನಾನು, ಸ್ಥಿತಿಯೂ ನಾನೇ ಆಗಿದ್ದೇನೆ. ನೀನು ಕೃಷ್ಣ ಎಂದರೆ ವಿಷ್ಣುವಿನ ಅವತಾರ ಅಂತ ಅಷ್ಟೇ ಮಾ. ಇದು ಶಿವನ ಅವತಾರ ಅಲ್ಲ, ದ್ವೈತಿಗಳು ಬರೀತಾರೆ. ಶಿವನನ್ನು ಕಡಿಮೆ ಎಂದು ತಿಳಿದುಕೊಳ್ಳದೇ ಇರುವುದರಿಂದ ಜರಾಸಂಧನು ಸೋತು ಹೋದನು. ಶಿವನನ್ನು ಕಡಿಮೆ ಅಂತ ತಿಳ್ಕೋಬೇಕಿತ್ತಂತೆ ದ್ವೈತಿಗಳ ಪುಸ್ತಕದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಮಧ್ವರದು. ಅದರಲ್ಲಿ ಜರಾಸಂಧನಿಗೆ ಶಿವನ ಅನುಗ್ರಹ ಇತ್ತಂತೆ. ಏನಪ್ಪ ಹಾಗೆ ಇಟ್ಕೋ ಕಥೆಗಳು, ಅವ್ರದೇ ಕಥೆಗಳು ಪಾಪ. ಅದರಲ್ಲಿ ಜರಾಸಂಧನು ನನ್ನನ್ನು ಶಿವನು ಗೆಲ್ಲಿಸಿ ಬಿಡುತ್ತಾನೆ ಎಂದು ತಿಳಿದುಕೊಂಡಿದ್ದ,
ಎಷ್ಟು ಸಲ ವಿಷ್ಣುವಿನಿಂದ ಸೋತು ಹೋದರೂ ಅವನಿಗೆ ತಿಳುವಳಿಕೆ ಬರಲೇ ಇಲ್ಲ, ಶಿವ ನಮ್ಮನ್ನು ಕಾಪಾಡುವುದಿಲ್ಲ ಎಂಬ ತಿಳುವಳಿಕೆ ಬರಲಿಲ್ಲ. ಈಗೆಲ್ಲ ಬರ್ತಿದ್ದಾರೆ, ನೆನ್ನೆ ಓದ್ತಿದ್ವಿ, ಇಟ್ಕೊಂಡಿದ್ದೀನಿ ಇಲ್ಲೇನೆ. ಮೂರ್ಖ ಶಾಸ್ತ್ರವನ್ನು ಕೆಲವು ಸಲ ಓದ್ಬೇಕಾಗುತ್ತೆ, ಯಾಕೆಂದ್ರೆ ಸರಿಯಾಗಿರೋದು ಯಾವ್ದೊಂದು ಗೊತ್ತಾಗ್ಬೇಕು ಅಂದ್ರೆ, ಈಗ ಚೆನ್ನಾಗಿರೋದು ನಮ್ಮ ಮನೇಲೆ ನಾವು ಚೆನ್ನಾಗಿದ್ವಿ ಗೊತ್ತಾಗ್ಬೇಕು ಅಂದ್ರೆ ಹೊರಗಡೆ ಎಲ್ಲ ಸುತ್ಕೊಂಡ್ ಬರ್ಬೇಕು ಒಂದ್ಸಲ, ಅಯ್ಯೋ ಇಲ್ಲೇ ಸರಿಯಾಗಿಲ್ಲ. ಹಾಗೆ ನಮ್ಮ ಶಂಕರ ಗುರುಗಳ ಮಹತ್ವ, ಅವರು ಯಾವ್ದಕ್ಕೆ ಬೆಲೆ ಕೊಟ್ಟಿದ್ದಾರೆ, ಯಾವ್ದನ್ನಾದ್ರೂ ಕೀಳು ಮೇಲು ಅಂತ ಹೇಳ್ತಾ ಇದಾರ, ಎಲ್ಲವೂ ಪರಮಾತ್ಮ ರೂಪ ಅಂತ ತಿಳ್ಕೊಳ್ರಯ್ಯ ಅಂತ ಇವರು ಅಲ್ಲಿ ಜರಾಸಂಧನು ಶಿವನು ನನ್ನನ್ನು ಕಾಪಾಡಿ ಬಿಡುತ್ತಾನೆ, ಎಂದೋ ಒಂದು ದಿನ ಶಿವನ ಅನುಗ್ರಹದಿಂದ ನಾನು ಗೆದ್ದು ಬಿಡುತ್ತೇನೆ ಎಂಬ ಮೂರ್ಖತನವನ್ನು ಬಿಡಲೇ ಇಲ್ಲ ಅವನು. ಕೃಷ್ಣನಿಂದ ಸೋತರು ಸೋತರು ಸೋತರು, ಹಿಂದಿನ ಜನ್ಮಗಳಲ್ಲೂ ಸೋಲುತ್ತಿದ್ದ, ಮುಂದೂ ಅವನು ಬಂದ್ರೆ ಹಾಗೆ ಸೋಲ್ತಾನೆ ಅಂತ ಏನಿದೆ ಮಕ್ಕಳಿಗೆ ಬರ್ಕೋಬಹುದು ಅಷ್ಟೇ, ತಿಳುವಳಿಕೆ ಇರೋರಿಗಾಗಲ್ಲ ಇದು. ವಿದ್ಯಾವಂತರಿಗೆ ತಿಳುವಳಿಕಸ್ತರಿಗೆ ಈ ಥರದ್ದೆಲ್ಲ ಇಷ್ಟ. ಪ್ರಭವವು ನಾನು, ಪ್ರಲಯವು ನಾನು, ಸ್ಥಿತಿಯೂ ನಾನೇ ಆಗಿದ್ದೇನೆ. ಹಾಗೆ ನೀನು ನನ್ನನ್ನು ಮೂರು ರೂಪದಿಂದ ನೋಡಿದರೆ ಆ ಯಾವ ರೂಪಗಳು ನನಗಿಂತ ಬೇರೆಯಾಗಿಲ್ಲ. ಅದನ್ನು ಮೂರು ಕರ್ಮ, ಹುಟ್ಟೋದು, ಅಡಗೋದು, ತೋರಿಕೊಳ್ಳೋದು, ಎಲ್ಲವೂ ಒಂದು ಕರ್ಮ ಅನ್ನೋ ದೃಷ್ಟಿಯಲ್ಲಿ ನೋಡಿದರೆ ಕರ್ಮವು ನನಗಿಂತ ಬೇರೆಯಾಗಿಲ್ಲ. ವಸ್ತುಗಳು ಇವುಗಳು ಅಂತ ನೋಡಿದರೆ ಇದು ಯಾವುದೋ ನನಗಿಂತ ಬೇರೆಯಾಗಿಲ್ಲ ಅಂಥೇಳಿ ಹೀಗೆ ಆಮೇಲೆ ಹೀಗೆ ಚಿಂತನೆ ಮಾಡೋದಿದೆಯಲ್ಲ, ಇದೇ ಒಂದು ಯಜ್ಞ. ಅದಕ್ಕೆ ಯಜ್ಞದ ಶುರು, ಯಜ್ಞ ರೂಪದಲ್ಲಿ ಚಿಂತನೆ ಯಾಕೆ ಶುರು ಮಾಡಿದ್ದು ಅಂದರೆ ಹೀಗೆ ಚಿಂತನೆ ಮಾಡುವುದೇ ಒಂದು ಯಜ್ಞ. ಅದನ್ನು ಮಹಾಭಾರತದಲ್ಲಿ ಇನ್ನೊಂದು ಇದು ಮಹಾಭಾರತದಲ್ಲೇ ಬರೋದು ಅದು ಬೇರೆ. ಒಬ್ಬ ವ್ಯಕ್ತಿ ಇರ್ತಾನೆ, ಅವನೇನು ಕರ್ಮಗಳೇನು ಮಾಡ್ತಾ ಇರಲ್ಲ, ಅವನ ಹೆಂಡತಿಗೆ ತುಂಬ ಬೇಜಾರಾಗುತ್ತೆ. ನೋಡ್ರಿ, ಪಕ್ಕದ ಮನೆಯವರು ಅಂತಂತಹ ಯಜ್ಞ ಮಾಡ್ತಾ ಇದ್ದಾರೆ, ಅವ್ರು ಇನ್ನೇನೋ ಯಜ್ಞ ಮಾಡಿದ್ರು, ಊರಲ್ಲಿ ಇವರೆಲ್ಲ ಏನೇನೋ ಮಾಡ್ತಾ ಇದ್ದಾರೆ, ನೀವು ಏನೂ ಮಾಡ್ತಾ ಇಲ್ವಲ್ರಿ, ನಿಮ್ಮನ್ನು ಕಟ್ಕೊಂಡು ನಮ್ಗೇನ್ರಿ ಗತಿ, ನಾವು ಎಲ್ಲಿಗ್ರಿ ಹೋಗ್ತೀವಿ, ನಮಗೂ ಏನೂ ಪ್ರಯೋಜನ ಆಗಲಿಲ್ವಲ್ರಿ ಏನ್ಬಿಟ್ಟು. ಅವಾಗ ಹೇಳ್ತಾನೆ, ನೋಡು ನಾನು ಭೌತಿಕವಾದ ಯಜ್ಞ ಮಾಡದೇ ಇರಬಹುದು, ಆದರೆ ನಾನು ಆಧ್ಯಾತ್ಮಿಕ ಯಜ್ಞ ಮಾಡ್ತಾ ಇದ್ದೀನಿ. ಏನು ಅಂದರೆ ನನ್ನ ಚಿಂತನೆ ಈ ಪಂಚ ವಿಷಯಗಳೇ ಹವಿಸ್ಸು, ಶಬ್ದಸ್ಪರ್ಶ ರೂಪರಸ ಗಂಧಾದಿಗಳು ಹವಿಸ್ಸು, ಅದಕ್ಕೆ ಇವುಗಳೆಲ್ಲ ಸೃಕ್ಕುಸ್ರುವಗಳು. ಸೃಕ್ಕುಸ್ರುವ ಅಂದರೆ ಯಾವುದರಿಂದ ಹೋಮ ಮಾಡ್ತೀವಲ್ಲ, ಬ್ರಹ್ಮ ಅರ್ಪಣಂ, ಅರ್ಪಣ ಅಂದರೆ ಅದು, ಅರ್ಪಣ ಎಂದರೆ ಸೃಕ್ಸ್ರುವ. ಯಾವುದರಿಂದ ಏನ ಹವಿಹಿ ದೀಯತೆ ತತ್ ಅರ್ಪಣಂ ಅಂತ ಆಚಾರ್ಯರು ಬರೆದಿದ್ದಾರೆ. ಯಾವುದರಿಂದ ಹವಿಸ್ಸನ್ನು ಅರ್ಪಿಸುತ್ತೇವೋ ಅಗ್ನಿಗೆ ತುಪ್ಪವನ್ನು, ಇದನ್ನು ಎರಡು ಸೌಟ್ ಇಟ್ಕೊಂಡಿರ್ತಾರಲ್ಲ ಅದು ಸೃಕ್ಕುಸ್ರುವ. ಆದರೂ ಆ ಇವುಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎಲ್ಲವೋ ಆ ಶಬ್ದಸ್ಪರ್ಶ ರೂಪರಸ ಗಂಧಾದಿಗಳು ಎಂಬ ಹವಿಸ್ಸಿಗೆ ಸೃಕ್ಕುಸ್ರುವಗಳು. ಇದರಿಂದ ಆ ಹವಿಸ್ಸನ್ನು ತೆಗೆದುಕೊಂಡು ಮನಸ್ಸು ಅನ್ನೋದು ಅಗ್ನಿ, ಮನಸ್ಸು ಅನ್ನೋ ಅಗ್ನಿಗೆ ಹೋಮ ಮಾಡ್ತಾ ಇದ್ದೀನಿ, ಪರಮಾತ್ಮನೇ ಅದಕ್ಕೆ ದೇವತೆ. ಯಾವ ದೇವತೆಗೆ ಅರ್ಪಿಸ್ತಾ ಇದೆಯಾ ಇದನ್ನೆಲ್ಲ? ಒಂದು ಕರ್ಮದಲ್ಲಿ ಹವಿಸ್ಸಿರಬೇಕು, ಸೃಕ್ಕುಸ್ರುವಗಳು ಆಜ್ಯ ಪಾತ್ರ ಎಲ್ಲ ಇರಬೇಕು, ಹವಿಸ್ಸಿರಬೇಕು, ಪಾತ್ರೆಗಳಿರಬೇಕು, ಅಗ್ನಿ ಇರಬೇಕು, ದೇವತೆ ಇರಬೇಕು. ಈ ಹವಿಸ್ಸನ್ನು ಈ ಸೃಕ್ಕುಸ್ರುವಗಳ ಮೂಲಕವಾಗಿ ಈ ಮಂತ್ರದಿಂದ ಇಂತಹ ದೇವತೆಗೆ ಅಗ್ನಿಯ ಮೂಲಕ ಅರ್ಪಿಸ್ತಾ ಇದ್ದೀನಿ ಅಂತ. ಹಾಗೆ ಇಲ್ಲಿ ಶಬ್ದಸ್ಪರ್ಶ ರೂಪರಸಗಂಧಾದಿಗಳು ಎಂಬುದೇ ಹವಿಸ್ಸು, ಅದಕ್ಕೆ ಇದೇ ಸೃಕ್ಕುಸ್ರುವಗಳು, ಮನಸ್ಸು ಅನ್ನೋದೇ ಅಗ್ನಿ, ಆ ಅಗ್ನಿಗೆ ಪರಮ ದೇವತೆ ಅಂದರೆ ಪರಮಾತ್ಮ. ಹೀಗೆ ಕಣೆ ನನ್ನ ಯಜ್ಞ, ನೀನೇನು ಯೋಚನೆ ಮಾಡ್ಕೋಬೇಡ, ನನ್ನನ್ನು ಕಟ್ಕೊಂಡು ನೀನೇನು ಹಾಳಾಗೋಗಿಲ್ಲ ಅಂದರೆ ಇಲ್ಲೂ ಯಜ್ಞ ಶುರು ಮಾಡಿದ್ದು ಯಾಕೆ? ಈ ಚಿಂತನೆ ಏನಿದೆ ಇದೊಂದು ಯಜ್ಞ ಸದೃಶವಾಗಿದೆ. ಹೀಗೆ ಚಿಂತನೆ ಮಾಡಿ ಇವತ್ತು ಅಧಿಕರ್ಮಗಳು ಇಲ್ಲವೇ ಇಲ್ಲ, ಯಜ್ಞಗಳು ಕರ್ಮಗಳು ಇಲ್ಲವೇ ಇಲ್ಲ ಅನ್ಬಹುದು, ಆ ಮಟ್ಟ ಕೊಟ್ಟೋಗ್ಬಿಟ್ಟಿದೆ. ಎಲ್ಲೋ ಕೆಲವರು ಮಾಡ್ತಾ ಇದ್ದಾರೆ, ಮಾಡೋದೇ ಇಲ್ಲ ಅಂತ ಅರ್ಥ ಅಲ್ಲ, ಮಾಡೋರು ಇದ್ದೇ ಇದ್ದಾರೆ, ಆದರೆ 99 ಭಾಗ ಬಿಟ್ಟಾಯ್ತು. ಆದರೆ ಚಿಂತನೆ ಏನಾದರೂ ಇಟ್ಕೊಳ್ಳೋದು ಬೇಡವೆ, ಭಗವತ್ ಪ್ರೇಮನಾದರೂ ಇಟ್ಕೊಳ್ಳೋದು ಬೇಡವೆ, ಆ ಪ್ರೇಮ ಬೆಳೆಯೋದಕ್ಕೆ ಇದೆಲ್ಲ ಸಾಧನ. ನಿಧಾನಂ ನಿಕ್ಷೇಪ, ನಿಧಾನಂ ನಿಕ್ಷೇಪ, ಕಾಲಾಂತರ ಉಪಭೋಗ್ಯಂ ಪ್ರಾಣಿನ, ಕಾಲಾಂತರ ಉಪಭೋಗ್ಯಂ ಪ್ರಾಣಿನ. ನಿಧಾನ ಎಂದರೆ ನಿಕ್ಷೇಪ, ಗಣಿ. ಗಣಿ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ? ಅಲ್ಲೇನೋ ಇಟ್ಟಿದ್ದಾರೆ ಅಂತ. ಮುಂದೊಂದು ಕಾಲದಲ್ಲಿ ಯಾರೋ ಬಂದು ಅದನ್ನು ಉಪಯೋಗಿಸಿದಿರ್ತಾನೆ, ಅದಕ್ಕೆ ಅವ್ರ ಮನೇಲಿ ನಿಧಿ ಸಿಕ್ತು ಕಂಡ್ರೆ, ನಿಧಿ ಶಬ್ದಕ್ಕೆ ನಾನು ಯಾವತ್ತೋ ತೆಗೆದು ಇಟ್ಟಿದ್ರು,
ಅದನ್ನ ಇನ್ನೊಂದು ಕಾಲದಲ್ಲಿ ಬಂದ ಜನರು ಎತ್ಕೊಂಡ್ರು. ಆ ನಿಧಿ ನಿಕ್ಷೇಪ, ನೀನು ನಿಕ್ಷೇಪ ಅಂತ ಏನು ಹೇಳ್ತಾ ಇದ್ದಾನೆ ಪರಮಾತ್ಮ, ನೀವು ಈಗ ಕರ್ಮ ಮಾಡ್ತಾ ಇದ್ದೀವಿ, ಈ ಕರ್ಮ ಯಾವತ್ತು ನಮಗೆ ಫಲ ಕೊಡುತ್ತೆ ಏನೂ ಯೋಚನೆ ಮಾಡಬೇಡ, ಅದನ್ನೆಲ್ಲ ನಾನು ಇಟ್ಕೊಂಡಿರ್ತೀನಿ, ಆತ್ಮರೂಪದಲ್ಲೇ ಇಟ್ಕೊಂಡಿರ್ತೀನಿ, ನಿಮಗದು ಮತ್ತೊಂದು ಕಾಲದಲ್ಲಿ ಫಲ ಕೊಡುತ್ತೆ. ಇಲ್ಲ ಅಂದ್ರೆ ನಾನು ಇವತ್ತು ಕರ್ಮ ಮಾಡಿದೆ ನನಗೆ ಫಲ ಯಾವತ್ತು ಅಂತ ಕೇಳಿದರೆ ಎಲ್ಲಿರಬೇಕೋ, ಕರ್ಮ ಮುಗ್ದೋಗಾಯ್ತು, ಈಗ ಅಕಸ್ಮಾತ್ ಈ ಶರೀರವು ಪರಿಚಿನ್ನ ಬಿದ್ದೇ ಹೋಯ್ತು, ಮತ್ತೆ ಕರ್ಮ ಮಾಡಿದ್ದಕ್ಕೆ ಫಲ ಇಲ್ವೋ ಏನು ಯೋಚನೆ ಮಾಡಬೇಡ, ಎಲ್ಲ ಕರ್ಮಗಳು ಫಲರೂಪದಲ್ಲಿ, ಅದಕ್ಕೆ ಕರ್ಮ ಫಲವೇ ನಾನು ಅಂತ ಹೇಳ್ದ, ನಾನೇ ಫಲರೂಪದಲ್ಲಿ ತೋರಿಕೊಳ್ಳುತ್ತೇನೆ ಅಂತ ಹೇಳಿದ್ರು ಜನರಿಗೆ ಅಷ್ಟೊಂದು ನಂಬಿಕೆ ಇಲ್ಲ. ಆದರೂ ಪರಮಾತ್ಮ ಆ ನಿಕ್ಷೇಪವು ನಿಧಿಯು ಇವೆಲ್ಲವನ್ನೂ ಇಟ್ಟುಕೊಂಡಿರುವವನು ಕೂಡ ನಾನೇ ಆಗಿದ್ದೀನಿ. ಹಾಗೂ ಚಿಂತನೆ ಮಾಡಿ, ಕರ್ಮಫಲವೂ ಪರಮಾತ್ಮನೇ, ಕರ್ಮಗಳನ್ನು ಮಾಡಿದ ಮೇಲೆ ಫಲಗಳೆಲ್ಲವೂ ಪರಮಾತ್ಮನಲ್ಲಿಯೇ ಇರುತ್ತವೆ. ಕರ್ಮಗಳನ್ನು ಮಾಡುವುದಕ್ಕೆ ಶಕ್ತಿ ರೂಪದಲ್ಲಿ ತೋರ್ಕೋತಾ ಇರೋನೂ ಪರಮಾತ್ಮನೇ. ಈ ದೇಹೇಂದ್ರಿಯಗಳು ಅಂತ ಏನಿದೆ ಇದೂ ಪರಮಾತ್ಮನೇ, ಕರ್ಮಗಳು ಪರಮಾತ್ಮನೇ, ಮಂತ್ರಗಳು ಪರಮಾತ್ಮನೇ, ಇನ್ನು ಏನಾದರೂ ಆಗಲಿ ಅದೆಲ್ಲವೂ ಸಾಧನಗಳೆಲ್ಲವೂ ಪರಮಾತ್ಮನೇ, ಸಾಧ್ಯವೂ ಪರಮಾತ್ಮನೇ. ಜೀವಂ ಪ್ರರೋಹ ಕಾರಣಂ ಪ್ರರೋಹ ಧರ್ಮಿಣ, ಪ್ರರೋಹ ಧರ್ಮಿಗಳಿಗೆ ಜೀವಂ ಅಂದ್ರೆ ಬೀಜಂ, ಬೀಜಂ ಪ್ರರೋಹ ಕಾರಣಂ ಪ್ರರೋಹ ಧರ್ಮಿಣ, ಪ್ರರೋಹ ಧರ್ಮಿಗಳು ಎಂದರೆ ರುಹ ಬೀಜ ಜನ್ಮನೆ ಪ್ರಾದುರ್ಭಾವೇಚ ಅಂತ, ಹುಟ್ಟುವ ಸ್ವಭಾವ ಯಾವ್ಯಾವ್ದಕ್ಕಿದೆಯೋ ಅದು ಪ್ರರೋಹ ಧರ್ಮಿಗಳು. ಆ ಹುಟ್ಟುವ ಸ್ವಭಾವ ಇರುವಂತಹದಕ್ಕೆಲ್ಲದಕ್ಕೂ ಬೀಜವು ನಾನೇ ಆಗಿದ್ದೀನಿ. ಎಲ್ಲಿಂದ ಹುಟ್ಟುತ್ತವೆ ಪ್ರಾಣಿಗಳೆಲ್ಲವೋ? ಪರಮಾತ್ಮನಿಂದಲೇ ಹುಟ್ಟುತ್ತವೆ. ಎಲ್ಲಿ ಇದ್ದುಕೊಂಡಿರುತ್ತವೆ? ಆಧಾರ ನಿಧಾನ ಪರಮಾತ್ಮನೇ, ಅಲ್ಲೇ ಇದ್ದುಕೊಂಡಿರುತ್ತವೆ. ಎಲ್ಲಿ ಅಡಗುತ್ತವೆ? ಪರಮಾತ್ಮನಲ್ಲಿಯೇ ಅಡಗುತ್ತವೆ. ನಾವು ನಮ್ಗೆ ಯಾವ್ಯಾವುದೋ ಕಾರಣವನ್ನು ಊಹೆ ಮಾಡಬೇಕಾಗಿಲ್ಲ. ನೀನು ಚೆನ್ನಾಗಿ ಕೇಳಬಹುದು, ಪರಮಾತ್ಮನೇ ಎಲ್ಲಕ್ಕೂ ಕಾರಣ ಅಂತ ಒಂದು ಊಹೆ ಆಗಲ್ವಾ, ಒಂದು ಕಲ್ಪನೆ ಆಗಲ್ವಾ ಅಂತ ಹೋಗ್ತಾನೆ. ಬರ್ಬೋದು, ನೀವು ಇಷ್ಟೊಂದು ಕಲ್ಪನೆ ಮಾಡೋದಕ್ಕೆ ಏನ್ರಿ ಕಾರಣ? ನಮಗೆ ಶಾಸ್ತ್ರ ಇದೆ, ಶಾಸ್ತ್ರದ ಆಧಾರ ಇದೆ, ಮಹಾತ್ಮರುಗಳಿದ್ದಾರೆ, ಇದು ಕಲ್ಪನೆ ಅಲ್ಲ. ನಮಗೆ ಇದನ್ನ ಈಗಲೇ ವಸ್ತುತತ್ವವಾಗಿಯೂ ತಿಳ್ಕೊಳ್ಳೋದು ಅನ್ನೋದು ಬೇರೆ ವಿಚಾರ, ಈಗ ಕಲ್ಪನೆ ಅಂತಲೇ ಇಟ್ಕೊಳ್ಳೋಣ. ಇವತ್ತು ಸೈಂಟಿಸ್ಟ್ಗಳು ಜಗತ್ತಿಗೆಲ್ಲ ಆಧಾರ ಯಾವುದು ಅಂತ ಹುಡುಕ್ತಾ ಇದಾರಲ್ಲ, ಏನು ವಸ್ತುತತ್ವ ತಿಳ್ಕೊಂಡ್ಬಿಟ್ಟಿದಾರಾಗಲೇ, ಕಲ್ಪನೆ ತಾನೇ ಮಾಡ್ತಾ ಇರೋದು, ಇದು ಇರಬಹುದು ಅದಿರಬಹುದು ಅದಿರಬಹುದು ಇದಿರಬಹುದು ಅಂತ ಊಹೆ ಮಾಡ್ತಾ ಇದ್ದಾರೆ ಹೊರತು ಆಗಲೇ ತೀರ್ಮಾನ ಮಾಡಿ ಇಟ್ಟಾಯ್ತಾ ಇದು ಜಗತ್ತಿಗೆ ಮೂಲ, ಇದರಿಂದಲೇ ಜಗತ್ತು ಹುಟ್ಟಿದೆ, ಇದರಲ್ಲಿಯೇ ಜಗತ್ತು ಇದ್ದುಕೊಂಡಿದೆ, ಮತ್ತೆ ಇದರಲ್ಲಿಯೇ ಅಡಗುತ್ತದೆ, ತಿಳುವಳಿಕೆ ಬಂದಿದೆಯಾ? ಮತ್ತೆ ನೀವು ಮಾಡ್ತಾ ಇರೋದು ಕಲ್ಪನೆನೇ. ನೀವು ಕಲ್ಪನೆ ಅಂತಲೇ ಹೇಳೋದಾದರೆ ಶಾಸ್ತ್ರೋಕ್ತವಾದ ಕಲ್ಪನೆಗಳಿಗೆ ಫಲ ಇದೆ, ಉಪಾಸನೆ ಅಂತ ಹೆಸರು. ಶಾಸ್ತ್ರೋಕ್ತವಾದ ಕಲ್ಪನೆ ಏನಾಗುತ್ತೆ? ಉಪಾಸನೆಯಾಗುತ್ತೆ. ಪರಮಾತ್ಮನೇ ನಮ್ಮ ಹುಟ್ಟಿಗೆ ಬೀಜ, ಪರಮಾತ್ಮನಿಂದಲೇ ಹುಟ್ಟಿದ್ದೇವೆ, ಪರಮಾತ್ಮನಲ್ಲಿಯೇ ಇದ್ದುಕೊಂಡಿದ್ದೇವೆ, ಪರಮಾತ್ಮನಲ್ಲಿಯೇ ಅಡಗುತ್ತೇವೆ. ಹೀಗೆ ಚಿಂತನೆ ಮಾಡೋವನಿಗೆ ಸರ್ವದಾ ಪರಮಾತ್ಮನು ನನಗೆ ಆಧಾರವಾಗಿದ್ದಾನೆ ಅಂತ ಗೊತ್ತಾಗುವಾಗ ಮನಸ್ಸಿಗೆ ಎಷ್ಟು ಧೈರ್ಯ ಬರುತ್ತೆ. ಇದೊಂದು. ಇನ್ನು ಪರಮಾತ್ಮನು ಎಂದರೆ ಸಾಕ್ಷಿ ಅಂತ ಹೇಳ್ತಾ ಇದ್ದಾನೆ, ಅಂದರೆ ಅರಿವಿನ ಸ್ವರೂಪ ಅಂತ. ಪ್ರಾಣಿನಾಂ ಸಾಕ್ಷಿ ಕೃತ್ಯಾಕೃತ್ಯಸ್ಯ ಸಾಕ್ಷಿ ಅಂದರೆ ಅರಿವು ಅಂತ. ಯಾವುದಾದರೂ ಒಂದು ಹುಟ್ಟಿದೆ ಅಂತ ಗೊತ್ತಾಗಬೇಕು ಅಂದರೆ ಅರಿವಿಗೇನೆ. ಈಗ ಕನಸು ಹುಟ್ಟಿತು ಎಂಬುದೇನು? ಅರಿವಿನಿಂದಲೇ ಹುಟ್ಟಿತು. ಕನಸು ಬೇರೆದರಿಂದ ಹುಟ್ಟುತ್ತಾ? ಕನಸು ಹುಟ್ಟಿತು ಎಂಬುದೊಂದು ಅರಿವು, ಕನಸು ತೋರಿಕೊಂಡಿತು ಎಂಬುದೊಂದು ಅರಿವು, ಕನಸು ಅಡಗಿತು ಎಂಬುದೊಂದು ಅರಿವು. ಅರಿವಿನಿಂದಲೇ ಹುಟ್ಟಿ ಅರಿವಿನಲ್ಲೇ ತೋರಿ ಅರಿವಿನಲ್ಲಿ ಅಡಗ್ತಾ ಇದೆ. ಅದು ತತ್ವವೂ ಹೌದು, ಕಲ್ಪನೆ ಅಲ್ಲ ಇದು. ಆದರೆ ನೀವು ಕಲ್ಪನೆ ಅಂತಲೇ ಹೇಳೋದಾದರೆ ಇವತ್ತು ನೀವು ಏನು ಮಾಡ್ತಾ ಇದ್ದೀರೋ, ಪ್ರತಿಯೊಂದು ಮನುಷ್ಯನಿಗೂ ಕಾರ್ಯಕಾರಣ ಭಾವ ಇದ್ದೇ ಇದೆ. ಅಂದರೆ ಪ್ರತಿಯೊಂದಕ್ಕೂ ನಾವು ಕಾರಣ ಏನು ಕಾರಣ ಏನು ಕಾರಣ ಏನು ಅಂತ ಹುಡುಕ್ತೀವಿ. ಆ ಕಾರಣ ಏನು ಅಂತ ಹುಡುಕೋವಾಗ ನಮ್ಮ ಬುದ್ಧಿಗೆ, ಲೌಕಿಕ ಬುದ್ಧಿಗೆ, ನಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನಾವು ಊಹೆ ಮಾಡ್ತೀವಿ, ಇದು ಇರಬಹುದು ಅದಿರಬಹುದು ಅಂತ. ಅದು ಬಿದ್ದು ಹೋಗ್ತಾ ಇದ್ದೀವಿ, ಯಾಕೆ ಅದು ಇರಬಹುದು ಅಷ್ಟೇ, ಅದು ಅದು ಸತ್ಯ ಆದರೇ ಇಲ್ಲ, ನೀನೇ ಊಹೆ ಮಾಡ್ಕೊಂಡು. ಶಾಸ್ತ್ರವಾದ ಆಧಾರವಾಗಿ ಇಟ್ಕೊಂಡಾಗ ನೀನು ಅದನ್ನು ಕಲ್ಪನೆ ಅಂತ ತಗೊಂಡ್ರು, ಹೌದು ಅದು ಉಪಾಸನೆ ಆಗುತ್ತೆ, ಮಾಡು. ಪರಮಾತ್ಮನೇ ಕಾರಣ, ಪರಮಾತ್ಮನಿಂದಲೇ ಹುಟ್ಟಿದ್ದೇವೆ, ಪರಮಾತ್ಮನಲ್ಲೇ ಇದ್ದೀವಿ, ಪರಮಾತ್ಮನಲ್ಲೇ ಆಗುತ್ತೀವಿ. ಇದಕ್ಕೆ ಈ ಉಪಾಸನೆಗಾದರೂ ಫಲ ಇದೆ. ನೀವು ಲೌಕಿಕವಾಗಿ ಕಲ್ಪನೆ ಮಾಡ್ತಾ ಇರಲ್ಲ, ಅದಕ್ಕೇನು ಫಲವೇ ಇಲ್ಲ.
ಓ ಇವಿಷ್ಟು ದಿನ ಇದು ಅನ್ಕೊಂಡಿದ್ವಿ ಇದಲ್ಲ ಅಂತ ಹೇಳಿ ಅವರೇ ತೆಗೆದಾಕ್ತಾರೆ ಇನ್ನೊಂದು ನೋಡುತ್ತಾನೆ. ಹಿಂದಿನ ವಿಜ್ಞಾನ ಯಾವ್ದಕ್ಕೆ ನೆಲೆ ನಿಲ್ಲಿಸಿದ್ನೋ ಅಚ್ಚರಿ ಇಲ್ಲ ಅಂತ ಮುಂದೆ ಏನೋ ಬಂದು ಹೇಳ್ತಾನೆ. ನಿಮ್ಗೆ ಅಲ್ಲಿ ಪರವಾಗಿಲ್ಲ, ಅಲ್ಲಿ ಕಲ್ಪನೆ ಮಾಡಿದ್ರೂ ಪರವಾಗಿಲ್ಲ, ಅವ್ರಿಗೆ ವಿಜ್ಞಾನಿಗಳು ಅಂತಲೇ ಹೆಸರು. ಆಹಾ ಹಿಂದಿನ ಒಂದು ತಪ್ಪಾದರೂ ಅವ್ನು ವಿಜ್ಞಾನಿ ಅಂತಲೇ ಹೆಸರಂತ, ಅವನು ಅದ್ಯಾಕೆ ಹೆಸರಾಗತ್ತ ಅವ್ನು ವಿಜ್ಞಾನಿ ಅಂತ, ಅವನು ಅಜ್ಞಾನಿ ಅಂತ ಹೇಳು ನೀವು ಅಲ್ವಾ. ಏನಾಗ್ಬಿಟ್ಟಿದೆ ಅಂದರೆ ಇಂಗ್ಲೀಷ್ ಮೋಹ ಹೇಗೆ ಬಂದ್ಬಿಟ್ಟಿದೆ ಜನರಿಗೆ ಅಂದರೆ, ಆ ಪ್ಯಾಂಟ್ ಹಾಕ್ಕೊಂಡು ಆ ಟೈ ಕೋಟು ಗಿಟ್ಟು ಹಾಕ್ಕೊಂಡು ಆ ಕಂಟ್ಲು ಗೋಟಿ ಹಾಕ್ಕೊಂಡು ಹೇಳಿಬಿಟ್ರೆ ಅವ್ನು ವಿಜ್ಞಾನಿ ಅಂತ ಹೇಳ್ಬಿಟ್ರೆ ಮೂರ್ಖತನ. ವಿಜ್ಞಾನ ಅಂದರೆ ಏನು? ಜ್ಞಾನದ ಬಗ್ಗೆ ಚಿಂತನೆ ಮಾಡೋದು. ಯಾವುದು ಜ್ಞಾನದಲ್ಲಿ ನಿನ್ನ ನೆಲೆ ನಿಲ್ಲಿಸ್ತಾ ಇದೆಯೋ ಅದನ್ನು ನೀನು ವಿಜ್ಞಾನ ಅಂತ ತಿಳ್ಕೋಬೇಕೆ ಹೊರತು ಜ್ಞಾನಕ್ಕಿಂತ ಹೊರ ದೂರ ಮಾಡೋದನ್ನು ವಿಜ್ಞಾನ ಅನ್ನೋಕ್ಕಾಗಲ್ಲಪ್ಪ. ಆಗಲಿ, ಇದು ಅರ್ಥವಾಗೋದಕ್ಕೆ ಎಷ್ಟೋ ದಿನ ಸಾಧನೆ ಬೇಕು. ಅವ್ಯಯಂ ಯಾವತ್ ಸಂಸಾರ ಭಾವಿ ಇತಿ ಅವ್ಯಯಂ, ಆ ಬೀಜವು ಅವ್ಯಯವಾದದ್ದು ಅಂತ. ಅವ್ಯಯಂ ಬೀಜಂ ಅಂತ ಯಾಕೆ ಅವ್ಯಯ ಅಂತ ಹೇಳಿದ್ವಿ ಅಂದರೆ ಸಂಸಾರವಿರುವವರೆಗೂ ಇದ್ದುಕೊಂಡಿರುತ್ತದೆ. ಸಂಸಾರ ಎಲ್ಲಿವರೆಗೆ ಇರುತ್ತೆ? ಅಜ್ಞಾನವಿರುವವರೆಗೆ ಇರುತ್ತೆ. ತಪ್ಪು ತಿಳುವಳಿಕೆಯೇ ಜಗತ್ತಿಗೆ ಕಾರಣ. ಈ ಜಗತ್ತು ನಿನ್ನ ಕನಸು ನಿನ್ನ ತಪ್ಪು ತಿಳುವಳಿಕೆಯಿಂದ ತೋರ್ತಾ ಇರೋದು. ತಪ್ಪು ತಿಳುವಳಿಕೆ ಅಂದ್ರೆ ಅದನ್ನು ಸತ್ಯ ಅಂತ ಅಂದ್ಕೊಳ್ಳೋದೇ ತಪ್ಪು ತಿಳುವಳಿಕೆ, ಇನ್ಯಾವುದು ತಪ್ಪು ತಿಳುವಳಿಕೆ ಅಲ್ಲ. ಕನಸು ನಿಜ ಅಲ್ಲಿ ಆ ಸಮಯದಲ್ಲಿ ಅದು ನಿಜವಾದದ್ದು ಅಂತ ನಾವು ಅಂದ್ಕೊಂಡ್ವಲ್ಲ ಅದೇ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಅಂತ ಒಂದಿರುತ್ತೆ ಅದರಿಂದ ತೋರ್ಕೊಳ್ಳುತ್ತೆ ಅಂತ ಅರ್ಥ ಅಲ್ಲ, ಅದೊಂದು ಮೂಲವಾದ ವಿದ್ಯೆ ಏನು ಹಾಕಬೇಕಾಗಿಲ್ಲ. ಅಲ್ಲಿ ಕನಸು ತೋರಿಕೊಂಡಾಗ ಅದೊಂದು ಸತ್ಯ ಎಂದು ತಿಳಿದದ್ದು ತಪ್ಪು ತಿಳುವಳಿಕೆ. ಏ ಅದು ಸುಳ್ಳು ಅಂತ ತಿಳ್ಕೊಂಡ್ರೆ ಅದೇ ಸರಿಯಾದ ತಿಳುವಳಿಕೆ. ಎಲ್ಲಿವರೆಗೆ ಜಗತ್ತನ್ನು ನೀನು ಆತ್ಮನಿಗಿಂತ ಬೇರೆಯಾಗಿಲ್ಲ ಇದು ಸುಳ್ಳು ಅಂತ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೆ ವ್ಯಕ್ತ ಅವ್ಯಕ್ತ ವ್ಯಕ್ತ ಅವ್ಯಕ್ತ ಹೀಗೆ ತೋರ್ತಾನೆ ಇರುತ್ತೆ. ನಹಿ ಅಬೀಜಂ ಕಿಂಚಿತ್ ಪ್ರರೋಹತಿ, ಬೀಜ ಇಲ್ಲದೆ ಇರೋದು ಯಾವುದು ಕೂಡ ಹುಟ್ಟೋದೇ ಇಲ್ಲ ಅಂತ. ಆದ್ದರಿಂದ ಈ ಜಗತ್, ಈಗ ಒಂದು ಮರ, ಆ ಮರವು ಬೀಜವಿಲ್ಲದೆ ಹುಟ್ಟೋಲ್ಲ. ಸರಿ, ಅದೇ ರೀತಿ ಇನ್ನೊಂದು ಮರ ಹುಟ್ಟಬೇಕು ಅಂದ್ರೆ ಬೀಜ ಬೇಕು. ಬೀಜ ಯಾವ್ದು ಸೃಷ್ಟಿ ಮಾಡುತ್ತೆ? ಅದೇ ಮರವೇ ಸೃಷ್ಟಿ ಮಾಡುತ್ತೆ. ಹಾಗೆ ತಾನೇ, ಹಾಗೆ ಜಗತ್ತು ಈ ವ್ಯಕ್ತವಾಗಿದೆ. ಈ ವ್ಯಕ್ತವು ವೃಕ್ಷ ಸ್ಥಾನದಲ್ಲಿದೆ. ಇದು ಯಾವುದೋ ಒಂದು ಬೀಜದಿಂದ ಹುಟ್ಟಿರಬೇಕು. ಇದು ಈಗ ಯಾವ ಫಲವನ್ನು ಕೊಡುತ್ತೋ ಅದೇ ತಾನೇ ಬೀಜ. ಮರದಲ್ಲಿ ಹಣ್ಣು ಅಂತ ಹೇಳಿದ್ರು ಅಂತೀಯಲ್ಲಪ್ಪ, ಆ ಹಣ್ಣು ಎನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ಇದು ತೋರಿಸ್ಕೊಡ್ತಾ ಇದೆ ಇಂಥದ್ದರಿಂದಲೇ ನಾನು ಹುಟ್ಟಿರೋದು ಅಂತ. ಈಗ ಜಗತ್ತೆಲ್ಲವೂ ಫಲ ಕೊನೆಗೆ ಏನಾಗುತ್ತೆ? ಅಡಗಿ ಹೋಗುತ್ತದೆ. ಅಂದರೆ ಅಡಗಿದ್ದರಿಂದಲೇ ಹುಟ್ಟಿತ್ತಿದ್ರು, ಅದೇ ಅದರ ಫಲ. ಜಗತ್ತೆಲ್ಲವೂ ಒಟ್ಟಾಗಿ ಪ್ರಳಯದಲ್ಲಿ ಅಡಗಿ ಹೋಗುತ್ತೆ ಅಂದರೆ ಆ ಅಡಗಿ ಹೋಗುವುದು ಅವ್ಯಕ್ತ, ಆ ಅವ್ಯಕ್ತವೇ ಬೀಜ. ಬೀಜವಿಲ್ಲದೆ ಇರೋದು ಮಾತ್ರ ಯಾವುದೋ ಹುಟ್ಟಲ್ಲ, ಬೀಜ ಬೇರೆದು ಯಾವುದೋ ಆಗಲ್ಲ. ಮಾವಿನ ಮರದಲ್ಲಿ ನೀವು ಬೇವಿನ ಮರದ ಬೀಜ ಹುಡುಕಕ್ಕಾಗಲ್ಲ, ಅದೇ ಅದರ ಬೀಜ. ಯಾವುದು ವ್ಯಕ್ತವೋ ಅದೇ ಅವ್ಯಕ್ತ, ಯಾವುದು ಅವ್ಯಕ್ತವೋ ಅದೇ ವ್ಯಕ್ತ. ಅದು ಬೇರೆ ಬೇರೆನೆ ಆಗಿರೋಲ್ಲ, ಅದು ಒಂದೇ, ಅದಕ್ಕೆ ಸೇರಿರೋದು. ಅದರಿಂದ ಜಗತ್ತಿನ ಬೀಜ ಜಗತ್ತಿಗೆ ಸೇರಿರೋದೇ ಹೊರತು ಜಗತ್ತಿನ ಬೀಜ ಜಗತ್ತಿಗಿಂತ ಬೇರೆಯಾಗಿರೋಲ್ಲ. ಜಗತ್ತಿನ ಬೀಜ ಜಗತ್ತಿನಿಂದಲೇ ಹುಟ್ಟುತ್ತೆ. ಬೀಜ ಅಂದರೆ ಏನು ಇಲ್ಲಿ ಅಂದರೆ, ಈಗ ನಾವು ಮಾಡಿರುವ ಎಲ್ಲ ಪ್ರಾಣಿಗಳ ಕರ್ಮಫಲವು ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಅದನ್ನು ಇಟ್ಕೊಂಡು ಮತ್ತೆ ಜಗತ್ತು ಅಂದ್ರೇನು? ನಾಮರೂಪ ಕ್ರಿಯೆಗಳು ಫಲ ಅಲ್ವಾ. ನಾಮರೂಪ ಕ್ರಿಯಾಫಲ ತೋರ್ಕೋಬೇಕು ಅಂದರೆ ಅದೇ ಬೀಜವಾಗಿರಬೇಕು. ಆ ಬೀಜ ಹೇಗ್ರಿ ಇರುತ್ತೆ? ಹೇಗಿರುತ್ತೆ ಅಂದರೆ ಈಗ ನಾಮ ರೂಪ ಕ್ರಿಯೆ ಸತ್ಯವಾಗಿ ನೋಡ್ತಾ ಇದೆಯಲ್ಲ, ಇದೇ ಬೀಜವಾಗಿ ಉಳ್ಕೊಳ್ಳುತ್ತೆ ಅಷ್ಟೇ. ನಿತ್ಯಂಚ ಪ್ರರೋಹ ದರ್ಶನಾತ್ ಬೀಜ ಸಂತತಿ ನವ್ಯೇತಿ ಇತಿ ಗಮ್ಯತೆ. ಸರಿ, ನೀವು ಬೀಜಕ್ಕೆ ಅವ್ಯಯತ್ವ ಕೊಟ್ಬಿಟ್ರಲ್ಲ, ಅದ್ಯಾಕೆ ಕೊಟ್ರಿ ಅವ್ಯಯವಾದ ಬೀಜ ಅಂತ? ಯಾಕೆ ಅಂದರೆ ಆಚಾರ್ಯರು ಬರ್ತಾರೆ, ಹುಟ್ಟು ಅನ್ನೋದು ಮತ್ತೆ ಕಂಡು ಬರ್ತಾನೆ ಇದೆಯಲ್ಲ. ನಿತ್ಯಂಚ ಪ್ರರೋಹ ದರ್ಶನ, ಹುಟ್ಟುವುದು ತೋರಿಕೊಳ್ಳುವುದು ಎಂಬುದು ಮತ್ತೆ ಮತ್ತೆ ಕಂಡು ಬರುತ್ತಿರುವುದರಿಂದ ಬೀಜವು ಇರಲೇಬೇಕು ಎಂಬುದು ಗೊತ್ತಾಗಿದೆ. ಬೀಜವಿಲ್ಲದೆ ಹುಟ್ಟು ಅನ್ನೋದು ಹೊಂದಲ್ಲ, ಹುಟ್ಟು ಅನ್ನೋದು ಮಾತ್ರ ನಮಗೆ ಕಂಡು ಬರ್ತಾ ಇದೆ. ನೀವು ಬೀಜ ಯಾವತ್ತೂ ನೋಡೇ ಇಲ್ವಲ್ರಿ ಜಗತ್ತಿನ ಬೀಜ ಅಂತ ಕೇಳಬಹುದು, ಹುಟ್ಟು ನೋಡಿದ್ದೀನಲ್ಲ. ಜಗತ್ತು ಹುಟ್ಟುವುದು, ಹುಟ್ಟುತ್ತಾ ಇದ್ದಾರೆ, ಬದಲಾವಣೆ ಆಗ್ತಾ ಇದೆ, ಇವೆಲ್ಲವೂ ಕಾಣಿಸ್ತಾ ಇದೆ. ಹೀಗಿದ್ಮೇಲೆ ಬೀಜವಿಲ್ಲದೆ ಇರೋದಂತೂ ಹುಟ್ಟಲ್ಲ. ಇದಕ್ಕೆ ಬೀಜ ಊಹೆ ಮಾಡ್ಬೇಕು ನೀನು. ಹೌದು, ಅವ್ಯಕ್ತ ಅವ್ಯಾಕೃತ ಎಂಬುದು ಈ ಜಗತ್ತನ್ನು ನೋಡಿಕೊಂಡು ಮಾಡಿದ ಊಹೆನೇ ಹೊರತು ಅವ್ಯಕ್ತವನ್ನು ಅನುಭವಿಸೋಕ್ಕಾಗಲ್ಲ ನೀವು.
ಅನುಭವಿಸಕ್ಕೆ ಅಡಗೋಗಿರುತ್ತಲ್ಲ ಎಲ್ಲದು. ಆದರೆ ಊಹೆ ಮಾಡಲೇಬೇಕಾಗತ್ತೆ. ಏನು ಅಂದ್ರೆ ಈಗ ಈಗ ಮರ ಕಾಣಿಸ್ತಾ ಇದೆ ನಂಗೆ, ಅದು ಬೀಜ ಏನು ಕಾಣಿಸ್ತಾ ಇಲ್ಲಪ್ಪ. ಆ ಬೀಜ ಹಾಕಿದಾಗ ನಾನೇನು ಇರಲಿಲ್ಲ ಇದು ನೋಡೋದಕ್ಕೆ. 40 ವರ್ಷದ ಹಿಂದೆ ಆ ಮರ ಹಾಕಿದಾರಲ್ಲ ಮಾವಿನ ಮರ, 45 ವರ್ಷದ ಹಿಂದೆ. ಈಗ ಅದನ್ನು ನಾನು ಬೀಜ ನೋಡಿಲ್ಲ, ಅದನ್ನು ನಾನು ಊಹೆ ಮಾಡ್ತೀನಿ. ಬೀಜ ಇಲ್ಲದೆ ಇರೋದಂತೂ ಹುಟ್ಟೋಲ್ಲ ಅಂತ. ಬೀಜ ಹೇಗೆ ಊಹೆ ಮಾಡ್ತೀನಿ? ಇಲ್ಲಿ ಏನೇನು ಕಾಣ್ತಾ ಇದೆಯೋ ಅದೆಲ್ಲವೂ ಬೀಜದಲ್ಲಿ ಇತ್ತು ಅಂತ ಊಹೆ ಮಾಡಬೇಕು. ಅಲ್ಲಿ ತೋರುವ ಎಲೆ, ಅಲ್ಲಿ ತೋರುವ ಕಾಂಡ, ಆ ಹೂವು, ಆ ಹಣ್ಣು, ಯಾವುದು ಬೀಜದಲ್ಲಿ ಸೂಕ್ಷ್ಮ ರೂಪದಲ್ಲಿ ಇತ್ತೇ ಹೊರತು ಬೀಜದಲ್ಲಿ ಇಲ್ಲದೆ ಇರೋದು ಇಲ್ಲಿ ಬರೋಲ್ಲ. ಅದಕ್ಕೇನೆ ನಾವು ಅಡಿಕೆ ತೋಟದವರು, ನಾವೆಲ್ಲ ಅಡಿಕೆ ತೋಟದ ಇದರಲ್ಲಿ ಹೇಳ್ತೀವಿ ಎಂತಹ ಬೀಜ ಹಾಕಬೇಕು ಮುಂದೆ ಮರ ಹುಟ್ಟೋದಕ್ಕೆ. ನಾವು ಈಗಲೇ ಅದರ ಎಲೆ ಹೇಗಿರಬೇಕು, ಅದರ ಹಣ್ಣು ಹೇಗಿರಬೇಕು ಅನ್ನೋದನ್ನು ಊಹೆ ಮಾಡಿಕೊಂಡು, ಒಂದು ಅಡಿಕೆ ಮರ ಮಿನಿಮಮ್ ಒಂದು 25 ವರ್ಷ 30 ವರ್ಷ ಆಗಿರಬೇಕು, ಅದರ ಕಾಯಿ ತೊಗೊಂಡು ಮಾತ್ರ ಹಾಕೋದು ಮುಂದಕ್ಕೆ ಬೀಜಕ್ಕೆ. ಈಗ ಅದು 8 ವರ್ಷಕ್ಕೆ ಹಣ್ಣು ಕೊಡೋಕೆ ಶುರುವಾಗ್ಬಿಡುತ್ತೆ, ಫಸಲು ಕೊಡೋಕೆ ಶುರುವಾಗುತ್ತೆ. ಆದರೆ 8 ವರ್ಷ 10 ವರ್ಷ 15 ವರ್ಷದ ಮರದಿಂದ ನಾವು ಆ ಬೀಜ ತಗೊಳ್ಳಲ್ಲ. ಯಾಕೆಂದರೆ ನಮಗೆ ಗೊತ್ತು ಮುಂದೆ ಅದು ಆ ಥರ ಇನ್ನು ಕಡಿಮೆ ವಯಸ್ಸಿನ ಮರದಿಂದ ತೆಗೆದಂತಹ ಹಣ್ಣು ಹಣ್ಣಾಗಿ ಉಳಿಯೋಲ್ಲ. ಅದು ಇವರಿಗೆಲ್ಲ ತೋರಿಸಿದ್ದೀನಿ ತೋಟದಲ್ಲಿ, ಅಡಿ ಒಡೆದೋಗುತ್ತದು, ಅದಕ್ಕೆ ಶಕ್ತಿ ಇರಲ್ಲ. ಹಣ್ಣಾಗಿ ತಾನು ಉಳ್ಕೊಳ್ಳೋಕ್ಕೆ ಕಾಯಾಗಿ ಉಳ್ಕೊಳ್ಳೋಕೆ ಶಕ್ತಿನೇ ಇರಲ್ಲ ಅದರಲ್ಲಿ. ಅದು ಅಡಿ ಒಡೆದು ಅದರ ರಸವೆಲ್ಲ ಸೋರೋಗುತ್ತದೆ ಆ ಹಣ್ಣಲ್ಲಿ. ಅದನ್ನು ಹೇಳ್ತಾರೆ ನಮ್ಮಲ್ಲಿ ಅದು ಮೆಚೂರ್ ಆಗದೆ ಇರುವಂಥ ಮರದಿಂದ ಮಾಡಿರುವಂಥ ಬೀ ಇದದು ಮರ. ಬೆಳೆಯುತ್ತೆ, ಗಿಡ ಬೆಳೆಯುತ್ತೆ, ಹಣ್ಣು ಬೀರೋಲ್ಲ, ಫಲ ಸಿಗೋಲ್ಲ. ಅಂದರೆ ಮುಂದೆ ಯಾವತ್ತೋ ಒಂದಿನ ಹೀಗೆ ಆಗಬೇಕು ಅಂತ ಊಹೆ ಮಾಡಿರ್ತಿರ್ತಾನೆ. ಅಂದರೆ ಒಂದು ಬೀಜದಲ್ಲಿ ಅದರದ್ದು ಎಲ್ಲ ಶಕ್ತಿನೂ ಇರುತ್ತೆ ಅಂತ ಊಹೆ ಮಾಡಬೇಕು. ಬೀಜ ಅಂದರೆ ಹಾಗೆ ಊಹೆ ಮಾಡಬೇಕು ಅಲ್ವಾ? ಹಾಗೆ ಇಲ್ಲೂ ಕೂಡ ನಾಮರೂಪ ಕ್ರಿಯಾ ಫಲಗಳು ಅನ್ನೋದೇನು ಜಗತ್ತಿನಲ್ಲಿ ಇಷ್ಟೇ ತೋರ್ತಾ ಇರೋದು ಪ್ರಪಂಚದಲ್ಲಿ, ಇದು ಬೀಜ ರೂಪದಲ್ಲಿ ಇತ್ತು ಅದೇ ಹೀಗೆ ತೋರಿಕೊಳ್ಳುತ್ತಿದೆ ಅಂತ ಕಂಡು ಬರ್ತಾ ಇರೋದ್ರಿಂದ ಆಚಾರ್ಯರು ಊಹೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಪ್ರರೋಹ ದರ್ಶನಾತ್ ನಿತ್ಯಂಚ ಪ್ರರೋಹ ದರ್ಶನಾತ್ ತಸ್ಯ ಬೀಜಂ ಅಸ್ತ್ಯೇವ ಇತಿ ವಕ್ತವ್ಯಂ. ಬೀಜಂಚ ಅವ್ಯಯಂ ಭವತಿ ಯಾವತ್ ಸಂಸಾರ ಸ್ಥಾಯಿ ಭವತ್ಯೇವ. ತತ್ವಜ್ಞಾನ ಆಗೋವರೆಗೂ ಬೀಜತ್ವ ಏನು ಹೋಗಲ್ಲ ಇದಕ್ಕೆ. ಆದ್ರೆ ಅದು ಈಗಲೂ ನೀವು ಅದನ್ನ ಪ್ರಪಂಚ ಅಂತ ನೋಡಿದ್ರು, ಬೀಜ ಅಂತ ನೋಡಿದ್ರು, ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ ಅಂತ ಹೇಳಿ ಭಾವನೆ ಮಾಡಿದ್ರು ಫಲ ಇದೆ. ಗಂಟ್ಲಿ ಹಿಡ್ಕೊಳ್ತೀವತ್ತು. ಹರಿ ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಏನಪ್ಪ ವಾತಾವರಣ.